ದಬ್ಬಾಕೊಂಡು ಅನ್ಕೊಳ್ಳೋದು ಅಷ್ಟೇ ಕೆಲಸ. ಅಣ್ಣಮ್ಮನ್ಗೆಲ್ಲ ರೆಡಿ ಮಾಡ್ಕೋಬೇಕು ಏನ್ ದಬ್ಬಾಕ. ಇನ್ಮೇಲಾದ್ರೂ ದೇವ್ರ ದಯೆಯಿಂದ ಎಲ್ಲುವೆಲ್ಲ ತಿಂದು ಬರೀ ಒಳ್ಳೆ ಮಾತಾಡು ಸ್ವಪ್ನ. ಹಲೋ ಗೈಸ್, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಪ್ರೀವಿಯಸ್ ವ್ಲಾಗ್ನಲ್ಲಿ ನೀವು ನೋಡ್ದಂಗೆ ನಾವು ಸಂಕ್ರಾಂತಿ ಎಲ್ಲ ಪೂಜೆ ಮುಗಿಸಿ ಆರಾಮಾಗಿ ಇವಾಗ ಬ್ರೇಕ್ಫಾಸ್ಟ್ ಮಾಡೋ ಟೈಮ್. ಬ್ರೇಕ್ಫಾಸ್ಟಲ್ಲಿ ಸ್ವೀಟ್ ಪೊಂಗಲ್, ಖಾರ ಪೊಂಗಲ್. ಅಫ್ಕೋರ್ಸ್ ಸಂಕ್ರಾಂತಿ ಹಬ್ಬದ ದಿನ ನಾವು ಬೇರೆ ಏನಂತಾನೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ. ಅದು ನಾನು ಮಾಡಿರುವಂಥ ಸ್ವೀಟ್ ಪೊಂಗಲ್ ಆ್ಯಂಡ್ ಖಾರ ಪೊಂಗಲ್ ದೇವ್ರ ನೈವೇದ್ಯಕ್ಕೆಲ್ಲ ಇಟ್ಟು ಅದಾದಮೇಲೆ ನಾವು ಫೈನಲಿ ತಿನ್ನುವಷ್ಟರಲ್ಲಿ ಸಾಕಾಗೋಯ್ತು. ಬಿಕಾಸ್ ಇಟ್ ವಾಸ್ ಆಲ್ರೆಡಿ 12:00 ಆ್ಯಂಡ್ ಐ ವಾಸ್ ಸೋ ಹಂಗ್ರಿ, ಹೊಟ್ಟೆ ಸಿಕ್ಕಾಬಟ್ಟೆ ಹಸಿತಾ ಇತ್ತು. ಆಮೇಲೆ ಊಟ ಕೊಡ್ತಾ ಇರೋಲ್ಲ ಅಂತ ಕೋಪನೂ ಬರ್ತಾ ಇತ್ತು. ಸೊ ಐ ವಾಸ್ ಹಂಗ್ರಿ ಅಲ್ಲ ಹ್ಯಾಂಗ್ರಿ, ಹಂಗ್ರಿ ಪ್ಲಸ್ ಆ್ಯಂಗ್ರಿ ಇಸ್ ಈಕ್ವಲ್ ಟು ಹಂಗ್ರಿ ಆಗಿಬಿಟ್ಟಿದ್ದೆ ನಾನು. ನೋಡೋಕ್ಕೆ ಇಷ್ಟು ಚೆನ್ನಾಗಿದೆ ಸ್ವೀಟ್ ಪೊಂಗಲ್, ಐ ಮೀನ್ ಲವ್ ವಿತ್ ಸ್ವೀಟ್ ಪೊಂಗಲ್. ಇಷ್ಟು ಸ್ವೀಟಾಗಿ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇಟ್ ವಾಸ್ ಕರೆಕ್ಟ್ ಅಮೌಂಟ್ ಆಫ್ ಸ್ವೀಟ್ ಇತ್ತು. ನಮ್ಮ ಅಮ್ಮಿಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಅನ್ನಿಸ್ತು, ಬಟ್ ಐ ಆಮ್ ಅ ವೆರಿ ಸ್ವೀಟ್ ಪರ್ಸನ್ ಇನ್ಸೈಡ್ ಆ್ಯಂಡ್ ಔಟ್. ಸೊ ವಾಟ್ ಡು ಯು ಎಕ್ಸ್ಪೆಕ್ಟ್? ಜೋಕ್ಸ್ ಅಪಾರ್ಟ್, ನನಗೆ ಸ್ವೀಟ್ ಟೂತ್ ಇರೋದ್ರಿಂದ ನನಗೆ ಸ್ವೀಟ್ ತುಂಬಾ ಇಷ್ಟ ಆಗುತ್ತೆ. ಜಾಸ್ತಿ ಸ್ವೀಟ್ಸ್ ಅಂತ ನಾರ್ಮಲ್ ಪೀಪಲ್ಗೆ ಅನ್ಸೋದು ನನಗೆ ಕರೆಕ್ಟ್ ಅಮೌಂಟ್ ಆಫ್ ಸ್ವೀಟ್ ಅಂತ ಅನಿಸುತ್ತೆ. ಆ ನಾರ್ಮಲ್ ಪರ್ಸನ್ಸ್ ಯಾರು ಹೇಳಿ? ಸ್ವೀಟ್ ಇಷ್ಟಪಡ್ತಿರೋವಂಥ ಸೈಕೋಪಾತ್ಸ್. ನಾವು ಆ ಥರ ಅಲ್ಲ ಬಿಂದು, ನಾವು ಸ್ವೀಟ್ ಟೂತ್ ಇರೋವಂಥ ಸ್ವೀಟೆಸ್ಟ್ ಪರ್ಸನ್ಸೇ ಅಂತ ಕಮೆಂಟ್ನಲ್ಲಿ ಹೇಳಿಲ್ಲ ಅಂದರೆ ನಂಗೆ ಬೇಜಾರಾಗುತ್ತೆ. ಬಿಕಾಸ್ ಎಲ್ಲರೂ ನಾರ್ಮಲ್ಲೇ ಆಗಿಬಿಟ್ರೆ ನಮ್ಮ ಥರ ಸ್ವೀಟೆಸ್ಟ್ ಪರ್ಸನ್ಸ್ ಎಲ್ಲಿ ತಾನೇ ಸಿಗಾಗ್ತಾ ಸಾಧ್ಯ? ನಿಜ ಅಲ್ವಾ? ಆ್ಯಂಡ್ ದಿಸ್ ಇಸ್ ಹೌ ಆರ್ ಬ್ರೇಕ್ಫಾಸ್ಟ್ ಲುಕ್ಸ್. ನಾವು ಎಷ್ಟು ಬುದ್ಧಿವಂತ ಅಂದರೆ ಇನ್ನೇನು ಬ್ರೇಕ್ಫಾಸ್ಟ್ ತಿನ್ನಕ್ಕೆ ಹೋಗ್ತಾ ಇದ್ವಿ, ಅದಕ್ಕೆ ಮುಂಚೆ ಎಳ್ಳು ಬೆಲ್ಲನೇ ತಿಂದಿಲ್ಲ. ಸೊ ಸಿಟಿ ಎಳ್ಳು ಬೆಲ್ಲ ಏನು ಮಾಡಬೇಕು? ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ಬೇಕಾ? ನೀನು ತಿನ್ನು, ಯಾರು ಕೊಡ್ತಾರೆ? ನಾವು ನಾವೇ ತಿನ್ಬೇಕು. ಕೊಡ್ತೀನಿ ಕೊಡು, ಅಷ್ಟೇ ತಾನೇ. ತಗೊಳಮ್ಮ, ಇನ್ಮೇಲಾದರೂ ದೇವ್ರ ದಯೆಯಿಂದ ಎಳ್ಳು ಬೆಲ್ಲ ತಿಂದು ಬರೀ ಒಳ್ಳೆ ಮಾತಾಡು ಸ್ವಪ್ನ. ನಮ್ಮನ್ನ ಬೈಯೋದು ಕಮ್ಮಿ ಮಾಡು. ದಿನಾನು ಒಳ್ಳೆ ಮಾತೆ ಮಾತಾಡ್ತಾ ಇದ್ದೆ, ಇನ್ಮೇಲೂ ಒಳ್ಳೆ ಮಾತೆ ಮಾತಾಡ್ತೀನಿ. ಏ ಭೇವರ್ಸಿ ಕಂತ್ರಿ, ಅದೆಲ್ಲ ಒಳ್ಳೆ ಮಾತಲ್ಲ. ನಂಗೆ ಎರಡೆರಡು ಸಾಕು, ಅಲ್ಲಿ ನೋವು ಬರುತ್ತೆ. ಇದೆಲ್ಲ ಯಾವ್ದು ತಗೊಳ್ಳಿ? ಕಡಲೆಕಾಯಿ ಬೀಜ ತಗೋತೀನಿ. ಎಲ್ಲ ಮೆಸು ಗ್ಯಾಸಿ. ಅದು ಬೇಡ. ಬಿಂದು ಮಾಡಿರೋ ಸ್ವೀಟ್ ಪೊಂಗಲ್ ಹೆಂಗಿದೆ ನೋಡುವ. ನಿಧಾನ ಬಿಸಿ. ಪರವಾಗಿಲ್ಲ, ನಾನು ಹೇಳ್ಕೊಟ್ಟಂಗೆ ಮಾಡಿದ್ದೆ, ಎಲ್ಲ ನಾನು ರೆಡಿ ಮಾಡಿದ್ದೆ. ಅವಳು ಒಗ್ಗರಣೆ ಒಂದು ಮಾಡಿದ್ಲು ಅಷ್ಟೇ. ಆ ಒಗ್ಗರಣೆನೇ ಕೆಟ್ಟದಾಗ ಮಾಡಿದ್ರೆ ಅವಾಗ ಮತ್ತೆ ಈಗ ತಾನೇ ಯಾರೋ ಒಬ್ರು ಹೇಳಿದ್ರು ಒಳ್ಳೆ ಮಾತಾಡಿ ಒಳ್ಳೆ ಮಾತಾಡ್ತೀನಿ ಅಂತ. ಇಷ್ಟೇ ಗೈಸ್, ರೆಸ್ಪೆಕ್ಟ್ ಇಲ್ಲ, ಬರೀ ಅನ್ರೆಸ್ಪೆಕ್ಟ್, ಡಿಸ್ರೆಸ್ಪೆಕ್ಟ್. ನಾನು ಟ್ರೈ ಮಾಡ್ತೀನಿ. ಸೊ ನಾನು ಫಸ್ಟು ಖಾರ ಪೊಂಗಲ್ ಫಸ್ಟು ಸ್ವೀಟ್ ತಿನ್ನಬೇಕು. ಯಾರು ಬುದ್ಧಿ ಹೇಳ್ಕೊಡಿ ನಿಮಗೆ? ನಮ್ಮ ಅವ್ವ ಗೀತಾ. ಅಂಕ ಅಂಗಡಿ ಅಂಕಲ್ ಹೇಳಿದ್ರು ಇದು ತುಂಬ ಚೆನ್ನಾಗಿರುತ್ತೆ ಸ್ವೀಟು, ಇದೇ ಬೆಲ್ಲ ತಗೊಳ್ಳಿ ಅಂತ. ಥ್ಯಾಂಕ್ಸ್ ಹೇಳ್ಬೇಕು. ಕೊಡಪ್ಪ ಅಂದೆ ನಾನು. ಖಾರ ಪೊಂಗಲ್ ಪರವಾಗಿಲ್ಲ, ಚೆನ್ನಾಗಿತ್ತೆ. ಆದರೆ ನಮಗೆ ಸ್ವೀಟ್ ಇಷ್ಟ, ಎರಡೂ ಮಿಕ್ಸ್ ಮಾಡ್ಕೊಂಡು ತಿಂದೆ. ಅದು ಚೆನ್ನಾಗಿತ್ತು ಅಂತ ಎಲ್ರಿಗೂ ಸಂಕ್ರಾಂತಿ ವಿಶ್ ಮಾಡ್ದ? ಅವಾಗಲೇ ಬೆಳಗ್ಗೆನೆ ಮಾಡಿದೆ, ನೀನೇ ಮಾಡಿಲ್ಲ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸದಾ ಕಾಲ ನಮ್ಮನ್ನ ಹೀಗೆ ಏನು ಹೇಳ್ತಾರೆ, ನಮಗೆ ಸಪೋರ್ಟ್ ಮಾಡಿ ಮತ್ತು ನಮ್ಗೆ ಎನ್ಕರೇಜ್ ಕೊಡಿ, ನಾವು ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡ್ತೀವಿ, ನಿಮ್ಮನ್ನು ಖುಷಿ ಪಡಿಸ್ತೀವಿ. ಥ್ಯಾಂಕ್ ಯು. ಹೊಟ್ಟೆ ಅಂತೂ ಸಿಕ್ಕಾಬಟ್ಟೆ ಹಸ್ದೋಗ್ಬಿಟ್ಟಿದೆ, ಸುಸ್ತಾಗ್ಬಿಟ್ಟಿದ್ದೀವಿ. ನಾನು ಇಷ್ಟು ತುದಿಯಲ್ಲಿದ್ದೆ, ಹೋಗಿ ಬ್ರಾಹ್ಮಿಣ್ಸ್ ಅಟ್ಟೆ ಇಡ್ಲಿ, ಹೋಗಿ ಇಡ್ಲಿ ತಿನ್ಕೊಂಬೋಣ ಅಂತ. ಮಧ್ಯೆ ನಮ್ಮಮ್ಮ ಬೇಡ 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 ಬೇಡ, ಇರು ಇರು, ಆಗೋಗುತ್ತೆ ಆಗೋಗುತ್ತೆ ಅಂತ ಇರಿಸಿ ಫೈನಲಿ ತಿಂತಾ ಇದ್ದೀವಿ. ತಿನ್ಬಿಟ್ಟು ದಬ್ಬಾಕೊಂಡು ಅನ್ಕೊಳ್ಳೋದು ಅಷ್ಟೇ ಕೆಲಸ. ಅಣ್ಣಮ್ಮನಿಗೆಲ್ಲ ರೆಡಿ ಮಾಡ್ಕೋಬೇಕು. ಏನು ದಬ್ಬಾಕತ್ತೀಯ? ಮೇಲ್ಗಡೆ ಇದೆಲ್ಲ ಎತ್ಕೊಂಡು ಅಕ್ಕಿ ಹುರಿದು ಬೀಸ್ಕೊಂಬರ್ಬೇಕು. ತಿನ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಅಷ್ಟೇ ನಾವು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ, ಯಾಕಂದರೆ ಸುಸ್ತಾಗ್ತಾಯಿತ್ತು ಅಂತ. ಅದಾದಮೇಲೆ ಯಾವಾಗ ದೇವ್ರು ಬರುತ್ತೆ ಅನ್ನೋದು ಗ್ಯಾರಂಟಿ ಇರಲಿಲ್ಲ, ಅದಕ್ಕೇ ತಂಬಿಟ್ಟು ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ವಿ. ಆ್ಯಂಡ್ ದಿಸ್ ಇಸ್ ಹೌ ಉರಿದಿರೋ ಅಕ್ಕಿ ಲುಕ್ಸ್ ಲೈಕ್. ನಾನು ಯಾವತ್ತೂ ಉರಿದಿರಲಿಲ್ಲ ಅಕ್ಕಿನ, ಉರಿದಿರಲಿಲ್ಲ. ಸೊ ಐ ವಾಸ್ ಲೈಕ್ ಎಷ್ಟು ಚೆನ್ನಾಗಿ ಆಗಿದೆ ಅಲ್ವಾ, ಬಿಟ್ಟರೆ ಇದೇ ಕಡಲೆಪುರಿ ಆಗುತ್ತಾ ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ಆ ಥರ ಏನಾಗಲಿಲ್ಲ.
ಸ್ವಲ್ಪೊತ್ತು ರೆಸ್ಟ್ ಮಾಡಿ ಇವಾಗ ನಾವು ಎದ್ದು ತಂಬಿಟ್ಟಿಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಒಂದು ಕಡೆ ಅಕ್ಕಿ ಹುದಿ ಆಗಿದೆ, ಅದಾದಮೇಲೆ ತಂಬಿಟ್ಟಿಗೆ ಇದನ್ನು ರುಬ್ಸ್ಕೊಂಡು ಬರ್ಬೇಕು. ನಾವು ಅಕ್ಕಿ ಮಾಡಿದ್ರು ಒಂದೇ ರುಬ್ಸೋದ್ ಬೇರೆ ಬೀಸೋದ್ ಬೇರೆ, ಅದನ್ನೇಳು ಕರಿತೇನೆ. ಅದನ್ನ ಮಾಡ್ಕೊಂಡು ಬರ್ಬೇಕು. ಅದಕ್ಕೆ ಮುಂಚೆ ಅದು ಮಿಕ್ಸ್ ಮಾಡ್ಬೇಕಾದ್ರೆ ಏನ್ ನಾವು ಕಡಲೆ ಮತ್ತೆ ಕಡಲೆಕಾಯಿ ಬೀಜ ಎಲ್ಲ ಯೂಸ್ ಮಾಡ್ತೀವಿ, ಅದನ್ನೆಲ್ಲ ಒಂದೇ ಸಲ ಒಂದು ಹಾಕಿ ಬಿಡ್ತಾ ಇದೀನಿ. ಮತ್ತೆ ಡಬಲ್ ಡಬಲ್ ಕೆಲಸ ಆಗ್ಬಾರ್ದಲ್ಲ ಅದಕ್ಕೆ. ಸೊ ಈ ಥರ ಎಲ್ಲ ಹುರಿದ್ಬಿಟ್ಟು ಮತ್ತೆ ಏನು ಬೀಸೋದಿರುತ್ತಲ್ಲ ಅಕ್ಕಿನ, ಸೊ ಅದನ್ನು ತೊಗೊಂಡು ಹೋದರೆ ನಮ್ಮ ಮನೆ ಹತ್ರ ಒಂದೇ ಒಂದು ರುಬ್ಬೋ ಮಿಷಿನ್ ಅಂಗಡಿ ಏನಿದೆ ಅದು ಒಂದೇ ಒಂದು ತೆಗ್ದಿಲ್ಲ. ನಾನು ಏರಿಯಾಯಿಂದ ಏರಿಯಾ ಸುತ್ತಬಿಟ್ಟೆ, ನಮ್ಮ ಏರಿಯಾಯಿಂದ ಪಕ್ಕದ ಏರಿಯಾಗೆಲ್ಲ ಹೋಗ್ಬಿಟ್ಟೆ, ಬಟ್ ಎಲ್ಲೂ ತೆಗ್ದಿರಲಿಲ್ಲ. ಪಕ್ಕದ ಏರಿಯಾದಲ್ಲಿ ತಮಿಳವರೊಬ್ಬರು ಇರ್ತಾರೆ, ಸೊ ಅವರು ತೆಗ್ದಿರಲಿಲ್ಲ. ಆಮೇಲೆ ದೆನ್ ಐ ರಿಯಲೈಸ್ಡ್ ಅವ್ರಿಗೂ ಇವತ್ತು ಪೊಂಗಲ್ ಅಲ್ವಾ, ಅವ್ರು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ, ಅವ್ರು ಯಾಕೆ ತೆಗ್ದಿರ್ತಾರೆ, ನಾನು ಯಾಕೆ ಇಲ್ಲಿ ಬಂದೆ ಅಂತ ತಿರ್ಗಾ ತಲೆ ಕೆಡಿಸ್ಕೊಂಡು ಮನೆಗೆ ವಾಪಸ್ ಹೋಗಿ ಮಮ್ಮಿಗೆ ಅಕ್ಕಿ ಹಿಟ್ಟನ್ನ ವಾಪಸ್ ಕೊಟ್ಬಿಟ್ಟು ಅಕ್ಕಿನ ವಾಪಸ್ ಕೊಟ್ಬಿಟ್ಟು ಏನಾದರೂ ಮಾಡ್ಕೊಳ್ಳಿ ಅಂತ ಮತ್ತೆ ನಾನು ಮಲ್ಲೇಶ್ವರ ಮಾರ್ಕೆಟ್ಗೆ ಹೋದೆ, ಫ್ಲವರ್ ಮಾರ್ಕೆಟ್ಗೆ, ಯಾಕಂದರೆ ಹೂವು ಬೇಕಾಗಿತ್ತು ನಮ್ಮ ಮಮ್ಮಿಗೆ. ಸೊ ನಾನು ಬರೋ ಅಷ್ಟರಲ್ಲಿ ಇಷ್ಟೆಲ್ಲ ಮಾಡಿಬಿಟ್ಟಿದ್ದಾರೆ ನೋಡಿ. ನಾನು ಏನು ಪ್ರಾಸೆಸ್ ಹೇಳಿ ನಿಮ್ಗೆ ಇವಾಗ ಹೇಳಿ, ಹೆಂಗೆ ಮಾಡಿದೆ ಅಂತ ನಿನ್ನ ನೀನು ಮಾತಾದ್ರೆ. ಹೆಂಗೆ ಮಾಡಿದೆ, ಬೆಲ್ಲದ ಪಾಕ ತಗೊಂಡೆ, ಅದಕ್ಕೆ ಮುಂಚೆ ಹಸಿಟ್ಟು ಹಸಿಟ್ಟು ಎಷ್ಟು ಚೆನ್ನಾಗಿ ರುಬ್ಬಿಸ್ಕೊ ಬಂದೆ ಅಂತ ಹೇಳು. ರುಬ್ಬಿಸ್ಕೊ ಬಂದೆ ಅಂದರೆ ಯಾರೇ ಯಾರಿಗೆ ಗೊತ್ತು, ಯಾರು ನಮ್ಮ ಕನ್ನಡದವರು ತೆಗ್ದಿರ್ತಾರಲ್ವ ಅಂತ ಅಂದ್ಕೊಂಡು ಸದ್ಯ ಮಿಕ್ಸಿಲ ಹೆಂಗೋ ಫುಲ್ಲು ಪುಡಿ ಮಾಡಿದ್ದೀನಿ. ಇದೇ ಫಸ್ಟ್ ಸಲ ಮಿಕ್ಸಿಲಿ ಮಾಡಿ ಮಾಡ್ತಾ ಇರೋದು, ಚೆನ್ನಾಗಿ ಬಂದಿದೆ ನೋಡೋಣ ಅಲ್ವಾ. ಮಾಡ್ತಾ ಇದ್ದೀನಿ ಪಾಕ ತೆಗೆದು, ಅವಳು ಅಂಗಡಿಗೆ ಹೋಗಿದ್ಲು ಬರೋಷ್ಟಲ್ಲಿ ಪಾಕ ತೆಗೆದು ಮಾಡ್ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ನಾನು ತೋರಿಸ್ತೀನಿ ಪಾಕ ಹೆಂಗೆ ತೆಗೆಯೋದು. ಅಲಗ್ ಬುಲಕ್ಕಲ್ಲಿ ನಮ್ಮ ಅಮ್ಮ ಪಾಪ ಮಿಕ್ಸಿನಲ್ಲಿ ರುಬ್ಬಿ ಒಂದು ತಕ್ಕ ಮಟ್ಟಿಗೆ ತಂಬಿಟ್ಟನ್ನ ತಂದು ಇಡಿಸಿದ್ರು, ದೇವ್ರು ಅಟ್ಲೀಸ್ಟ್ ನೋಡೋ ಥರ ಇರಲಿ ಅಂತ ನಾನು ಬೇಡ್ಕೊಳ್ತಾ ಇದ್ದೆ. ನಾನು ತುಂಬ ಎಕ್ಸೈಟ್ ಆಗಿದ್ದೆ ಆ್ಯಕ್ಚುಲಿ, ಯಾಕಂದರೆ ಎಷ್ಟೊಂದು ವರ್ಷ ಆದಮೇಲೆ ಮಾಡ್ತಾಯಿದ್ದಾರೆ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ. ಬಟ್ ಆಮೇಲೆ ಕ್ರಿಕೆಟ್ ಆಡೋಕ್ಕೆ ಕೊಟ್ಬಿಟ್ವಿ ಇದನ್ನ. ಟೈಮ್ ಇವಾಗಾಗ್ತಿದೆ 5:30, ಇವಾಗ ಯಾವಾಗ ಬೇಕಾದರೂ ದೇವ್ರು ಬರ್ಬೋದು. ಅದಕ್ಕೆ ನಮ್ಮ ಮಮ್ಮಿ ರೆಡಿ ಆಗೋಕ್ಕೆ ಮುಂಚೆ ಪ್ರಸಾದ ಎಲ್ಲ ಮಾಡಿಟ್ಬಿಟ್ಟು ರೆಡಿ ಆಗ್ತಿದ್ದಾರೆ, ಬಟ್ ನಾನು ಹೋಗಿ ಇವಾಗ ರೆಡಿ ಆಗ್ತೀನಿ. ಪ್ರಸಾದದಲ್ಲಿ ಏನು ಮಮ್ಮಿ? ಮೊಸರನ್ನ, ಇನ್ನೊಂದು ಪ್ರಸಾದ ರೆಡಿ ಮಾಡಿಸಿದ್ದಾರೆ, ಏನಂತ ಗೊತ್ತಿಲ್ಲ. ನಾನು ಮೊಸರನ್ನ ಮಾಡ್ತಾಯಿದ್ದೀನಿ. ನನಗೆ ಒಗ್ಗರಣೆ ಹಾಕಿರೋ ಮೊಸರನ್ನ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಮ್ಮ ಮಮ್ಮಿ ಒಗ್ಗರಣೆ ಹಾಕುವಾಗಲೇ ನಾನು ಆಲ್ರೆಡಿ ಫುಲ್ ಡ್ರೂಲಿಂಗ್, ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ನೋಡೋಕ್ಕೆ. ಆ್ಯಂಡ್ ದೇವರು ನಮ್ಮ ರೋಡಿಗೆ ಬರುತ್ತೆ, ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗುತ್ತೆ ಅಂತಂದರೆ ಏನು ಎಸೆನ್ಷಿಯಲ್ ಹೇಳಿ, ರಂಗೋಲಿ ಹಾಕಿ ವೆಲ್ಕಮ್ ಮಾಡಬೇಕಲ್ವ ದೇವ್ರನ್ನ. ಬಟ್ ಮಮ್ಮಿಗೆ ಆಗಲಿ ನನಗೆ ಫಸ್ಟ್ ಆಫ್ ಆಲ್ ಬರೋಲ್ಲ, ಬರೋದೇ ಎರಡು ರಂಗೋಲಿ, ಅದರಲ್ಲೇ ಹೆಂಗೋ ಮ್ಯಾನೇಜ್ ಮಾಡ್ತೀನಿ. ಆ್ಯಂಡ್ ಮಮ್ಮಿಗೆ ಚಿಕ್ಕ ಚಿಕ್ಕ ರಂಗೋಲಿ ಬರುತ್ತೆ, ಬಟ್ ದೊಡ್ಡ ದೊಡ್ಡ ರಂಗೋಲಿ ಈ ಥರ ಕಲರೆಲ್ಲ ಹಾಕುವಂಥ ರಂಗೋಲಿ ಬರೋಲ್ಲ. ಏನ್ ಮಾತಲ್ಲ, ನೀನೇ ಕೊಡು ಸ್ವಾತಿ, ಕಂಟ್ ನಂಗೆ ಕಂಟೆಂಟ್ ಕೊಡು. ಹೌದಾ ಅವ್ಯಾನ್, ಹೆಂಗ್ ಬರುತ್ತೆ? ಒಂದ್ ಸ್ವಲ್ಪ ನಾರು ಕಲರ್ ಹಾಕು ವರ್ಷು, ಏನು ಕೆಲಸ ಮಾಡಲ್ಲ, ಸೋಂಬೇರಿ, ಒಂಚೂರು ಕಲರ್ ಹಾಕಿಲ್ಲ ಅವಾಗಿಂದ. ಸೊ ನಾವು ನಮ್ಮ ಅಕ್ಕಪಕ್ಕ ಮನೆಯಲ್ಲಿ ಯಾರಿಗೆ ದೊಡ್ಡ ದೊಡ್ಡ ರಂಗೋಲಿ ಹಾಕಕ್ಕೆ ಬರತ್ತಲ್ವಾ ಅವ್ರನ್ನ ಕೇಳಿದ್ವಿ, ಈ ಥರ ದೇವ್ರು ಬರುತ್ತೆ ಈ ರೋಡ್ಗೆ, ಸೊ ರಂಗೋಲಿ ಹಾಕಕ್ಕೆ ಹೆಲ್ಪ್ ಮಾಡ್ತೀರಾ ಅಂತ. ಎವ್ರಿಬಡಿ ಆರ್ ಸೋ ಸ್ವೀಟ್ ಎನಫ್, ಎಲ್ಲರೂ ಸೇರಿ ಅಕ್ಕಪಕ್ಕ ಎದುರುಗಡೆ ಹಿಂದೆಗಡೆ ಎಲ್ಲ ಮನೆಯವರು ಸೇರಿ, ಕೆಲವರು ಅಷ್ಟೇ ಔಟ್ಲೈನ್ ಹಾಕ್ತಾಯಿದ್ರು, ಯಾರಿಗೆ ಚೆನ್ನಾಗಿ ಹಾಕಕ್ಕೆ ಬರುತ್ತೆ ರಂಗೋಲಿ ದೊಡ್ಡದಾಗಿ ಅವ್ರು ಔಟ್ಲೈನ್ ಎಲ್ಲ ಹಾಕ್ಕೊಡ್ತಾಯಿದ್ರು. ಮಿಕ್ದವ್ರು ನಾವೆಲ್ಲ ಹೋಗಿ ಎಲ್ಲೆಲ್ಲಿ ಕಲರ್ ಯಾವ್ಯಾವ ಕಲರ್ ಹಾಕಬೇಕು ಅಂತ ಅವ್ರನ್ನ ಕೇಳಿ 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 ಕಲರ್ ಫಿಲ್ ಮಾಡ್ತಾಯಿದ್ವಿ. ಒಂಥರ ನೋಡೋಕ್ಕೆ ಚೆನ್ನಾಗಿತ್ತು, ಇಡೀ ರೋಡೇ ಒಂಥರ ಹಬ್ಬದ ವಾತಾವರಣ ಥರ ಇತ್ತು. ಎಲ್ಲರೂ ಈ ಥರ ರೋಡ್ಗಿಳಿದು ಇಷ್ಟು ಚೆನ್ನ ಚೆನ್ನಾಗಿರೋ ರಂಗೋಲಿ ಹಾಕಿ ಅದಾದಮೇಲೆ ಕಲರ್ಸ್ ಹಾಕಿ ಅದಕ್ಕೆ ಎಲ್ಲರೂ ಹೆಲ್ಪ್ ಮಾಡ್ತಾ, ಆ್ಯಂಡ್ ರಂಗೋಲಿ ಹಾಕಕ್ಕೆ ಬರದೇ ಇರೋರು ಹಾಕಿರೋ ರಂಗೋಲಿಗೆ ಕಲರ್ ಹಾಕೋಕ್ಕೂ ಬರದೇ ಇರೋರು ಇಷ್ಟು ಚೆನ್ನಾಗಿರೋ ರಂಗೋಲಿ ಮುಂದೆ ಕೂತ್ಕೊಂಡು ಕಲರ್ ಹಾಕೋ ಥರ ಪೋಸ್ ಕೊಡ್ತಾ, ನನಗೆ ಹೇಳ್ಕೊಂಡಿಲ್ಲಪ್ಪ, ನಾನು ಚೆನ್ನಾಗೇ ಹಾಕ್ತೀನಿ ಕಲರ್ನ. ಆ ಸೈಕಲ್ ಕ್ಯಾಪಲ್ಲಿ ಹೋಗಿ ನಮ್ಮ ಮಮ್ಮಿ ರೆಡಿಯಾಗಿ ಬಂದರು, ಯಾಕಂದರೆ ಈ ಮೂಮೆಂಟಲ್ಲಿ ವಿ ಡಿಂಟ್ ನೋ ಯಾವಾಗ ಬರುತ್ತೆ ದೇವರು, ಸಡನ್ ಆಗಿ ಬೇಕಾದ್ರೂ ಬರ್ಬೋದು. ಯಾಕಂದರೆ ನಮ್ಮ ವಾಯ್ಸ್ ಯಾರು ನಮ್ಮ ಜೊತೆ ಟಚಲ್ಲಿ ಇರಲಿಲ್ಲ, ಯಾರಿಗೂ ಫೋನ್ ಮಾಡೋಷ್ಟು ರೀಚ್ ಕೂಡ ಆಗೋವಂಥದ್ದು ಇರಲಿಲ್ಲ. ಸೊ ಅದಕ್ಕೆ ನಾವು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಆಮೇಲೆ ದೇವ್ರು ಬಂದರೆ ಈಸಿ ಆಗುತ್ತೆ ಅಂತ ಅಂದ್ಕೊಂಡು, ಆಮೇಲೆ ವರ್ಷ ಈ ಸ್ವೀಟ್ ಎನಫ್ನ
ನನಗೋಸ್ಕರ ಪಾಪ ಇಷ್ಟು ಚೆನ್ನಾಗಿರೋ ಪೋರ್ಟ್ರೇಟ್ಸ್ ಎಲ್ಲ ತಕ್ಕೊಟ್ಲು, ರಂಗೋಲಿ ಎಲ್ಲ ಹಾಕಿ ಮುಗಿಸಿದ ಮೇಲೆ ಅಲ್ಲಿ ಯಾರು ಇಲ್ಲದೆ ಇರುವಾಗ ನಾವು ಹೋಗಿ ತೆಗೆದ್ವಿ. ಆ್ಯಂಡ್ ಅಲ್ಲಿ ಇಲ್ಲಿ ನೋಡ್ತಾ ಇರೋರೆಲ್ಲ ಪೋಸ್ ಮಾತ್ರ ತಗೊಳ್ತಾ ಇದ್ದಾರೆ, ರಂಗೋಲಿ ನಾವು ಹಾಕಿದ್ದು ಅಂತ ಅನ್ನುವಾಗ ಹಂಗೆ ನಾವು ಒಂದು ಸ್ಮೈಲ್ ಕೊಟ್ಕೊಂಡು ಆ ವಿಡಿಯೋಸ್ ಮುಗಿಸ್ಕೊಂಡು ಈ ಕಡೆ ಬಂದ್ವಿ. ಆ್ಯಂಡ್ ದಿಸ್ ಇಸ್ ಆಲ್ ದ ರಂಗೋಲಿ ನಮ್ಮ ದೇವರು ಬರೋಕ್ಕೆ ವೆಲ್ಕಮ್ ಮಾಡೋಕ್ಕೆ ಹಾಕಿದ್ದಂಥ ರಂಗೋಲಿ. ಹೇಗಿದೆ, ಯಾವ್ದು ಇಷ್ಟ ಆಯಿತು ನಿಮಗೆ ಅನ್ನೋದನ್ನ ಕಮೆಂಟ್ಸ್ನಲ್ಲಿ ಹೇಳೋದು ಮರಿಬೇಡಿ. ನಾವು ಎಲ್ಲ ಕೆಲಸನೂ ಮುಗಿಸಿ ಇನ್ನೇನು ದೇವ್ರು ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇರಬೇಕಾದ್ರೆ ನಮ್ಮ ಮನೆ ಪುಟಾಣಿ ಹುಡುಗಿ ಒಬ್ರು ಬಂದಿದ್ಲು ಎಲ್ಬಿರಕ್ಕೆ. ಅದಾದ್ಮೇಲೆ ತಮಟೆ ಸೌಂಡ್ ಬಂತು, ನಾವೆಲ್ಲೋ ಅಣ್ಣವನೇ ಬಂತು ಅಂತ ಅನ್ಕೊಂಡು ಆಚೆ ಬಂದರೆ ನೋಡಿದ್ರೆ ಮಂಟೆ ಸ್ವಾಮಿ ದೇವ್ರು ಬಂದಿತ್ತು. ಸೊ ನಮ್ಮ ರೋಡಲ್ಲೇ, ಅಂದರೆ ನಾವು ಇದೇ ಏರಿಯಾದಲ್ಲಿ ನಮ್ಮ ಮಮ್ಮಿ ಎಲ್ಲ ಹುಟ್ಟಿ ಬೆಳೆದಿದ್ದಲ್ವ, ಆ್ಯಂಡ್ ನಾವು ಚಿಕ್ಕ ಹುಡುಗರು ಇರುವಾಗಲಿಂದನೂ ಸಂಕ್ರಾಂತಿ ಹಬ್ಬಕ್ಕೆ ಮಂಟೆ ಸ್ವಾಮಿದು ಉತ್ಸವ ಮಾಡ್ತಾರೆ. ಆ್ಯಂಡ್ ದಿಸ್ ಇಸ್ ಮೋಸ್ಟ್ ಸ್ಪೆಷಲ್, ನನ್ನ ಚೈಲ್ಡ್ಹುಡಲ್ಲಂತೂ ತುಂಬ ಎಕ್ಸೈಟೆಡ್ ಆಗಿರ್ತಾ ಇದೆ. ಇದು ಸಂಕ್ರಾಂತಿ ಹಬ್ಬಕ್ಕೆ ಬಂದ್ರೇ ಫಸ್ಟು ನಾವು ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದು. ಈ ಥರ ದೇವ್ರ ಕುಣಿಸೋದನ್ನ ನೋಡೋಕೆ ನನಗೆ ತುಂಬ ಇಷ್ಟ ಆಗುತ್ತೆ ಎಸ್ಪೆಷಲಿ. ಸೊ ನೋಡಿದ್ರೆ ಅಣ್ಣಮ್ಮ ಬರೋಕ್ಕೂ ಮುಂಚೆನೆ ಈ ದೇವ್ರು ಬಂದ್ಬಿಡ್ತು. ನಂಗೂ ಮಮ್ಮಿಗಂತೂ ಫುಲ್ ಶಾಕ್, ನೀ ಇಷ್ಟು ಬೇಗ ಬಂದ್ಬಿಟ್ಟಿದೆ. ಯಾಕಂದರೆ ಯೂಶ್ವಲಿ ಎವ್ರಿ ಇಯರ್ ದೇವರು ಎಲ್ಲ ಕಡೆ ಓಡಾಡಿಕೊಂಡು ನಮ್ಮ ರೋಡಿಗೆ ಬರೋ ಅಷ್ಟರಲ್ಲಿ 2.5-3 ಗಂಟೆ ಎಲ್ಲ ಆಗುತ್ತೆ. ನಾವು ಅವಾಗ ವೆಯ್ಟ್ ಮಾಡಿ ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗ್ತೀವಿ. ಬಟ್ ಈ ಸಲ ಬಿಫೋರ್ 9:00 ಬಂದ್ಬಿಟ್ಟಿದೆ. ನಮಗಂತೂ ಫುಲ್ ಆಶ್ಚರ್ಯ. ಹೇಗೋ ನಮ್ಮ ಮಮ್ಮಿ ಪಾಪ ಎಲ್ಲ ಅರೇಂಜ್ ಮಾಡಿ ಇಟ್ಕೊಂಡಿದ್ರು. ಅಣ್ಣಮ್ಮ ದೇವರಿಗೆ ಕೊಡಬೇಕಾಗಿದ್ದಂಥ ಪೂಜೆ ಸಾಮಾನೆಲ್ಲ ಸಪ್ರೇಟಾಗಿ, ಆ್ಯಂಡ್ ಮಂಟೆ ಸ್ವಾಮಿಗೆ ಕೊಡಬೇಕಾಗಿದ್ದಂಥ ಪೂಜೆ ಸಾಮಾನೆಲ್ಲ ಸಪ್ರೇಟಾಗಿ ಜೋಡ್ಸ್ ಆಲ್ರೆಡಿ ಇಟ್ಕೊಂಡಿದ್ರು. ಗಾಡ್ ಬ್ಲೆಸ್ ಮೈ ಮಾಮ್. ಯಾಕಂದರೆ ಅವ್ರಿಗೆ ಅವ್ರಿತ್ತೇನೋ ನೋಬಡಿ ಪ್ಯಾನಿಕ್ಸ್ ಇನ್ ದಿಸ್ ಹೌಸ್ ಅಂತ ಅವ್ರು ಆಲ್ರೆಡಿ ಥಿಂಕ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ಸೊ ದೇವ್ರು ಬಂದಿದ ತಕ್ಷಣ ನಾವು ಸಾಮಾನು ಏನೇನು ದೇವ್ರ ಸಾಮಾನು ಇಟ್ಟಿದ್ವಿ ಮಂಟೆ ಸ್ವಾಮಿಗೆ ಅಂತ ಅದನ್ನು ತೊಗೊಂಡು ಬಂದು ಪೂಜೆ ಮಾಡಿಸಿ ಅದಾದಮೇಲೆ ಇವಾಗ ದೇವ್ರು ಕುಣಿಸ್ತಾರೆ. ನಂಗೆ ಈ ಪಾರ್ಟ್ ತುಂಬ ಇಷ್ಟ, ಐ ಹೋಪ್ ನಿಮಗೂ ಇಷ್ಟ ಆಗುತ್ತೆ ಅಂತ. ಇನ್ನು ಇಟ್ಸ್ ವಿಜುವಲ್ ಟ್ರೀಟ್ ಫಾರ್ ಯು. ಸೊ ಮಂಟೆ ಸ್ವಾಮಿ ಪೂಜೆ ಮಾಡಿಸ್ಕೊಂಡು ಒಂದು 5 ನಿಮಿಷ ಆಗ್ತಾಯಿದ್ದಂಗೆ ಅಣ್ಣಮ್ಮನು ನಮ್ಮ ರೋಡ್ಗೆ ಎಂಟರ್ ಆಯಿತು. ಫಸ್ಟು ಟಮಟೆ ಅವ್ರು ಎಂಟ್ರಿ ಕೊಟ್ಟರು. ಏನು ಸಖತ್ ಬೀಟ್ಸ್ ಅಂತೀರಾ, ನಾನು ಹೇಳೋದಲ್ಲ, ನೀವೇ ಕೇಳಬೇಕು. ಆ್ಯಂಡ್ ಸುಮಾರು ಜನ ಹುಡುಗರೇ ಎಲ್ಲರೂ ಬಂಬಿನ ಮೇಲೆ ದೇವಿನ ಇಟ್ಕೊಂಡು ಎತ್ಕೊಂಡು ಬರ್ತಾಯಿದ್ರು. ನೋಡೋಕ್ಕೆ ಸಖದಾಗಿತ್ತು. ಆಲ್ಮೋಸ್ಟ್ 3-4 ನಿಮಿಷ ತೊಗೊಂಡಿರುತ್ತೆ ದೇವರು ಅಲ್ಲಿಂದ ಬರೋಕ್ಕೆ. ನೀಟಾಗಿ ಆಡಿಸ್ಕೊಂಡು ಅದು ನೋಡೋಕ್ಕೆ ತುಂಬ ಚೆಂದವಾಗಿತ್ತು. ಆ್ಯಂಡ್ ಇವತ್ತು ಲಾಸ್ಟ್ ಡೇ, ಪ್ರೊಸೆಷನ್ ಡೇ ಇರೋದ್ರಿಂದ ದೇವಸ್ಥಾನದವರು ಅಷ್ಟೇ ಇಂಟ್ರೆಸ್ಟ್ ತೊಗೊಂಡು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿಕೊಟ್ಟಿದ್ರು. ಅಂದರೆ ದೇವ್ರನ್ನ ಬರೀ ದೇವ್ರ ಫೋಟೋ ನೋಡ್ತಾಯಿದ್ರೆ ಸಖತ್ ಖುಷಿಯಾಗುತ್ತೆ, ಏನೋ ಒಂಥರ ಮನಸ್ಸು ತುಂಬ ಬರುತ್ತೆ. ಆ ಥರ ದೇವಿ ಅಲಂಕಾರ ಮಾಡಿದ್ರು.
ಆಗಿರ್ಬೋದು, ಒಡವೆ ಆಗಿರಲಿ, ಸೀರೆ ಆಗಿರಲಿ, ಹೂವಿನ ಅಲಂಕಾರ ಆಗಿರಲಿ, ಆಲ್ಮೋಸ್ಟ್ ಅದು ಆಲ್ಮೋಸ್ಟ್ 50 kgವರೆಗೂ ಬರೀ ಹೂವಿನ ಅಲಂಕಾರನೇ ಮಾಡಿದರು. ಆ್ಯಂಡ್ ಯು ಕೆನ್ ಓನ್ಲಿ ಇಮ್ಯಾಜಿನ್ ದ ವೆಯ್ಟ್ ಎಷ್ಟಿರುತ್ತೆ ಅಂತ. ಸುಮಾರು ಹುಡುಗರು, ಮೋರ್ ದೆನ್ 15 ಹುಡುಗರು ಎತ್ಕೊಂಡಿದ್ರು. ನೋಡೋಕ್ಕೆ ಎಷ್ಟು ಚಂದ ಅಲ್ವಾ ದೇವರು ಬರ್ತಾ ಇರೋದು, ಸಖತ್ತಾಗಿತ್ತು ನೋಡೋಕ್ಕೆ. ಆ್ಯಂಡ್ ನಾವು ಇಷ್ಟು ಜನ ಎಲ್ಲ ಕಾಯ್ತಾ ಇರ್ತಾರೆ, ನಿಂತ್ಕೊಂಡು ನೋಡ್ತಾರೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಬಟ್ ಎವ್ರಿಬಡಿ ವೆರ್ ಎಕ್ಸೈಟೆಡ್ ನಮ್ಮ ಥರನೇ, ಯಾಕಂದರೆ ಆ ರಂಗೋಲಿ ಹಾಕೋ ಟೈಮಿಂದನೇ ನಮಗೆ ಬೇಜಾನ್ ಎಕ್ಸೈಟ್ಮೆಂಟ್ ಇತ್ತು ಅನಿಸುತ್ತೆ. ನನಗಂತೂ ಬೇಜಾನ್ ಇತ್ತು, ನನಗೆ ಸೀರೆ ಉಟ್ಕೋಬೇಕನ್ನೋದೇ ಇರಲಿಲ್ಲ. ಬಟ್ ದೆನ್ ನನ್ನ ನೇಬರಲ್ಲಿ ಒಬ್ಬರು ಆಂಟಿ ಇದ್ದಾರೆ, ಅವರು ಹೇಳಿದ್ರು ಉಟ್ಕೋ ಚೆನ್ನಾಗಿ ಕಾಣುತ್ತೆ ಅಂತ. ಮಮ್ಮಿನೂ ಹೇಳಿದ್ರು. ಅದಾದಮೇಲೆ ವಾರ್ಡ್ರೋಬ್ಗೆ ಹೋಗಿ, ಮಮ್ಮಿ ವಾರ್ಡ್ರೋಬ್ಗೆ ಹೋಗಿ ನಾನು ಫಸ್ಟ್ ಕೈ ಹಾಕಿದ ತಕ್ಷಣ ಸಿಕ್ಕಿದ್ದೆ ಈ ಸಾರಿ. ಆ್ಯಂಡ್ ಐ ಲೈಕ್ ಇಟ್ ವೆರಿ ಮಚ್, ಕಲರು ಸಖತ್ತಾಗಿತ್ತು ಆ್ಯಂಡ್ ಈಸಿಯಾಗಿ ಗುಡಿಸ್ಕೋಬೋದು ಅಂತಲೂ ಇತ್ತು. ಸೊ ಮಮ್ಮಿ ಅರ್ಜೆಂಟಾಗಿ ಗುಡ್ಸೋಕ್ಕೆ ಕರೆಕ್ಟಾಗಿರುತ್ತೆ ಅಂತ ನಾನು ಆ ಸಾರಿ ಚೂಸ್ ಮಾಡಿದೆ. ಇನ್ನೇನು ಆಲ್ಮೋಸ್ಟ್ ದೇವರು ಬಂದು, ನಾವು ಆಲ್ರೆಡಿ ಟೇಬಲ್ ಎಲ್ಲ ರೆಡಿ ಮಾಡಿದ್ವಿ ದೇವ್ರನ್ನ ಕೂರ್ಸೋಕ್ಕೆ ಅಂತಲೇ. ಬಟ್ ಓನ್ಲಿ ಥಿಂಗ್ ಈಸ್, ಅವರು ಇಲ್ಲಿ ಟರ್ನ್ ತೊಗೋಬೇಕು. ಬಟ್ ಆ ವೆಯ್ಟ್ ಏನಿರುತ್ತೆ, ಆ ವೆಯ್ಟಿಂದ ಟರ್ನ್ ತೊಗೊಳಕ್ಕೆ ಆಗ್ತಾ ಇರಲಿಲ್ಲ. ಸುಮಾರು ಸಲ ಟ್ರೈ ಮಾಡಿದ್ಮೇಲೆ ಒಂದ್ಸಲ ಟ್ವಿಸ್ಟ್ ಮಾಡೋಕ್ಕಾಯಿತು. ನಮ್ಮ ರೋಡ್ ಕೂಡ ನೀವು ನೋಡಿದ್ರೆ ತುಂಬ ಚಿಕ್ಕದು, ಈ ದೊಡ್ಡ ದೊಡ್ಡ ಕಾರ್ಗಳೆಲ್ಲ, ದೊಡ್ಡ ದೊಡ್ಡ ಕಾರ್ ಬಿಡಿ, ಒಂದು ಸ್ವಿಫ್ಟ್ ಡಿಸೈರ್ ಬಂದ್ರೂ ಆ ರೋಡಲ್ಲಿ ನುಗ್ಗೋಕ್ಕಾಗಲ್ಲ, ಬಿಕಾಸ್ ಗಾಡಿ ಅದು ಇದು ಅಲ್ಲ ಅಂತ. ನಾವು ಸಾಯಂಕಾಲದಿಂದನೇ ಯಾರನ್ನೂ ಗಾಡಿಲಿ ಆ ಕಡೆ ಓಡಾಡೋಕ್ಕೆ ಬಿಡ್ತಾಯಿರಲಿಲ್ಲ. ರಂಗೋಲಿ ಹಾಕಿದ್ಮೇಲೆ ಅಂತಲೂ ಎಲ್ಲರನ್ನೂ ಅವಾಯ್ಡ್ ಮಾಡ್ತಾ ಇದ್ವಿ ಅಲ್ಲಿ ನಿಂತ್ಕೊಂಡು. ಸೊ ಅಷ್ಟು ಚಿಕ್ಕ ರೋಡಲ್ಲಿ ತಿರ್ಗಿಸ್ಕೊಳ್ಳೋಕ್ಕೂ ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ಅಲ್ಲಿ ಗಿಡ ಚಿಕ್ಕ ಚಿಕ್ಕ ಪಾಟ್ ಎಲ್ಲ ಇರಬೇಕಾದ್ರೂ ಸ್ವಲ್ಪ ಅಡೆತಡೆಗಳಾಗತ್ತೆ ಅಂತ ನಿಧಾನಕ್ಕೆ ತಿರ್ಸ್ಕೊಂಡ್ರು. ಅದಾದಮೇಲೆ ತಿರುಗಿಸಿ ಆರಾಮ್ಸೆ ತೊಗೊಂಡು ಬಂದು ದೇವ್ರನ್ನ ಕೂರಿಸಿದ್ರು ಟೇಬಲ್ ಮೇಲೆ. ಆ್ಯಂಡ್ ಹಿಯರ್ ಇಸ್ ದ ಕಂಪ್ಲೀಟ್ ಲುಕ್. ದೇವ್ರು ಎಷ್ಟು ಚಂದ ಕಾಣ್ತಾ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಹೇಳ್ದಂಗೆ ಒಡವೆ, ಹೂವು ಮತ್ತು ಅಲಂಕಾರ ಎಲ್ಲ ಅಷ್ಟು ಚೆನ್ನಾಗಿ ಮಾಡಿದರು. ದೇವ್ರನ್ನ ಕೂರಿಸಿದ ಮೇಲೆ ಮುಂದೆನೇ ಒಂದು ಟೀಪಾಯ್ ಹಾಕಿ ನಾವೇನು ತಂಬಿಟ್ಟು ಆರತಿ ಮಾಡಿದ್ವಿ, ಮತ್ತು ಮಡ್ಲಕ್ಕಿ ಕೊಡೋದಿತ್ತು ನಮ್ಮ ಮಮ್ಮಿ. ಸೊ ಮಡ್ಲಕ್ಕಿ ಎಲ್ಲ ಏನು ಇಟ್ಕೊಂಡಿದ್ರು ಅದನ್ನೆಲ್ಲ ತೊಗೊಂಡು ಬಂದು ದೇವ್ರ ಮುಂದೆ ಇಟ್ವಿ. ಬಿಕಾಸ್ ಒಂದು ಅದೆಲ್ಲ ಎತ್ತಿಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ, ಮತ್ತು ಪೂಜೆ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ, ಮತ್ತು ಯಾವುದು ಮಿಸ್ ಆಗಬಾರ್ದು ಅಂತ. ಆ್ಯಂಡ್ ಇವಾಗ ಬಿಂದುವಿನ ಟಪ್ಪಂಗೆ ಉಚ್ಚಿ ನೋಡೋಕೆ ರೆಡಿನಾ? ಹಿಯರ್ ಇಟ್ ಇಸ್ ಫಾರ್ ಯು. ಸೊ ದಿಸ್ ವಾಸ್ ಫಸ್ಟ್ ರೌಂಡ್ ಆಫ್ ಟಪ್ಪಂಗುಚ್ಚಿ ಅನ್ಕೊಳ್ಳಿ. ಇಲ್ಲಿ ನೀವೇನು ಒಬ್ಳು ಚಿಕ್ಕ ಹುಡುಗಿ ನೋಡ್ತಾ ಇದ್ದೀರಾ, ಅವಳ ಹೆಸರು ಚೈತನ್ಯ ಅಂತ, ಅವ್ಳಿಗೆ ಯಾರು ಪಾರ್ಟ್ನರ್ ಇರಲಿಲ್ಲ ಜೊತೆಲಿ ಆಡೋಕ್ಕೆ ಅಂತ. ಆಮೇಲೆ ನಾನು ಅವಳಿಗೆ ಕಂಪ್ನಿ ಕೊಟ್ಟೆ. ನಾನು ಫಸ್ಟೇ ನಿಮಗೆ ಹೇಳಿದ್ದೆ, ನಮ್ಮ ರೋಡ್ ಆಗಿರೋದ್ರಿಂದ ನಾನು ಡ್ಯಾನ್ಸ್ ಮಾಡೋಕ್ಕೆ ಹೋಗಲ್ಲ, ನೀನು ಫೋರ್ಸ್ ಮಾಡಬೇಡ ಅಂತ. ಅವನು ಸರಿ ಸರಿ ಆಯ್ತು ಆಯಿತು ಅಂತಲೇ ಹೇಳಿದ. ಅದಾದಮೇಲೆ ನೋಡಿದ್ರೆ ನಾನು ಸೀರೆ ಬೇರೆ ಉಟ್ಕೊಂಡಿದ್ದೀನಿ. ಆ್ಯಂಡ್ ಹೀ ಸ್ಟ್ರೇಟ್ ಅವೇ ಕೇಮ್ ಆ್ಯಂಡ್ ಲೈಕ್ ಮಾಡು ಅದೆಲ್ಲ ನಂಗೆ ಗೊತ್ತಿಲ್ಲ, ನೀನು ಡ್ಯಾನ್ಸ್ ಮಾಡಬೇಕಂತ ಅಯ್ಯೋ. ನಾನು ಫಸ್ಟ್ ಟೈಮ್ ಸೀರಿಯಲ್ ಡ್ಯಾನ್ಸ್ ಮಾಡಿದ್ದು, ಬಟ್ ಇಟ್ ವಾಸ್ ಸಚ್ ಅ ನೈಸ್ ಎಕ್ಸ್ಪೀರಿಯನ್ಸ್ ಅಂತ ಅಂದರೆ ಸಖತ್ತಾಗಿತ್ತು. ಆ್ಯಂಡ್ ಸ್ವಾತಿ ಮತ್ತು ಪದಕ ಅಂದರೆ ಸ್ವಾತಿ ಅವರ ಚಿಕ್ಕಮ್ಮ ಆಗಬೇಕು. ಸೊ ನಾನು ಪದಕ ಬಂದು ಜಾಯ್ನ್ ಆಗ್ತಾರೆ, ಸ್ವಾತಿ ಬಂದು ಜಾಯ್ನ್ ಆಗ್ತಾಳೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಬಟ್ ಅವ್ರು ಬಂದು ಜಾಯ್ನ್ ಆಗಿದ್ದಂತೂ ನಂಗೆ ನೆಕ್ಸ್ಟ್ ಲೆವೆಲ್ ಕಾನ್ಫಿಡೆನ್ಸ್ ಬಂದುಬಿಡ್ತು. ಸೊ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ವಿ. ಆಮೇಲೆ ಬಂದು ದೇವ್ರಿಗೆ ಒಂದ್ಸಲಿ ಪೂಜೆ ಮಾಡಿದ್ವಿ, ನಾನು ಮಮ್ಮಿ ನಿಮ್ಮಿ ಎಲ್ಲರೂ ಸೇರಿಕೊಂಡು ಒಂದು ಫ್ಯಾಮಿಲಿಯಾಗಿ ಪೂಜೆ ಮಾಡಿ ಅದಾದಮೇಲೆ ಆರತಿ ಎಲ್ಲ ತೊಗೊಂಡು ಮತ್ತೆ ಸೆಕೆಂಡ್ ರೌಂಡ್ ಟಪ್ಪಂಗುಚ್ಚಿಗೆ ಹೋಗೋಣ. ಬಟ್ ಇವಾಗಲೇ ಅಲ್ಲ, ಸ್ವಲ್ಪ ದೇವ್ರ ಮೇಲೂ ಕಾನ್ಸಂಟ್ರೇಟ್ ಮಾಡೋಣ, ಬೇಡ್ಕೊಳ್ಳೋಣ, ದೇವ್ರಿಗೆ ಹೂವು ಎಲ್ಲ ಸಮರ್ಪಿಸೋಣ ಅಂತ ವಾಪಸ್ ಬಂದ್ವಿ. ಆ್ಯಂಡ್ ಇಲ್ಲಿ ಅಂತೂ ತೇಜಪ್ಪ ಅವನವನೇ ಪೂಜಾರಿ ಅಂದ್ಕೊಂಡು ಬಿಟ್ಟಿದ್ದಾನೆ. ಅವನು ಶಲ್ಯ ಎಲ್ಲ ಹಾಕ್ಕೊಂಡು ಪೂಜೆ ಸಾಮಾನು ತಂದ್ಕೊಡೋರಿಗೆಲ್ಲ ಅವನೇ ಪೂಜೆ ಮಾಡ್ತಾ ಇದ್ದ, ಅವನೇ ಆರತಿ ಮಾಡ್ತಾ ಇದ್ದ. ಅವನಿಗಂತೂ ನೆಕ್ಸ್ಟ್ ಲೆವೆಲ್, ಅವ್ನು ನೆಕ್ಸ್ಟ್ ಪೂಜಾರಿನೇ ಆಗೋದನ್ಸುತ್ತೆ. ಅವನ ಪ್ಯಾಷನ್ ಏನಿದೆ ಅದು ಡ್ರಮ್ಮರ್ ಆಗಬೇಕು ಅಂತ. ಸೈಡ್ ಪ್ಯಾಷನ್ ನನ್ನ ಪ್ರಕಾರ ಅವನಿಗೆ ಪೂಜಾರಿ ಆಗಬೇಕು ಅಂತ. ಸೊ ಪೂಜಾರಿ ಆಗಿಬಿಟ್ರೆ ಜೊತೆಗೆ ಆರತಿನೂ ಮಂಗಳಾರತಿನೂ ಮಾಡ್ತಾ ಇರ್ಬೋದು, ಈ ಕಡೆ ಡ್ರಮ್ಮು ಬಳಸ್ತಾ ಇರ್ಬೋದು, ಮ್ಯೂಸಿಕ್ಕೂ ಅವಂದೇ, ಆರತಿನೂ ಅವಂದೇ, ದೇವ್ರ ಆಶೀರ್ವಾದನೂ ಅವನ ಹತ್ರನೇ ಇರುತ್ತೆ. ಬಟ್ ದೆನ್ ವೆರಿ ವೆರಿ ರೆಸ್ಪಾನ್ಸಿಬಲ್ ಹುಡುಗ. ನಮಗಂತೂ ನಿಮ್ಮ ಜೊತೆ ಟಚ್ಚಲ್ಲೇ ಇರೋಕ್ಕಾಗಲಿಲ್ಲ ಇಡೀ ದಿನ. ಬಟ್ ದೆನ್ ಪ್ರಸಾದ ಆಚೆ ಕಡೆ ಮಾಡಿಸಿದ ಪ್ರಸಾದನೂ ಅವನೇ ಅಷ್ಟು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಮಾಡಿಸ್ಕೊಂಡು ಬಂದ. ಆಮೇಲೆ ಮನೆಗೂ ಬಂದು ಮೊಸರನ್ನು ಅವನು
ಅವನೇ ಕಲ್ಸ್ಕೊಟ್ಟ. ಬಿಕಾಸ್ ದೊಡ್ಡ ದೊಡ್ಡ ಪಾತ್ರೆ ಇದ್ದಿದ್ರಿಂದ ನಮಗೆ ಕಲ್ಸಕ್ಕೆ ಬರಲಿಲ್ಲ. ಆಮೇಲೆ ಸ್ವೀಟಿಂಗ್ ಕರ್ಕೊಂಡು ಬಂದು ನಾವು ದೇವ್ರ ಹತ್ರ ಆಶೀರ್ವಾದ ಮಾಡಿಸಿದ್ವಿ. ಅವಳಿಗೆ ಒಂಥರ ಭಯ, ಏನಕ್ಕೆ ಇಷ್ಟೊಂದು ಜನ ಇದ್ದಾರೆ, ಅವಳು ಪಟಾಕಿಗೆ ಎದ್ರುಕೊಂತಾಳೆ ಬಟ್ ತಮಟೆಗೆ ಎದ್ರುಕೋತಾಳೆ ಅಂತ ನಾವು ಅಂದ್ಕೊಂಡಿದ್ದು ವಾಸ್ ಆರ್ ಫೂಲಿಶ್ನೆಸ್. ಅವಳು ಭಯನೇ ಪಟ್ಕೊಂಡಿಲ್ಲ ತಮಟೆಗೆ, ಶಿ ವಾಸ್ ಆರಾಮ್ಸೆ ಕಮ್ಮಿಂಗ್ ಔಟ್ ಸೈಡ್. ಓಡೋಗ್ತಾ ಇದ್ದಾಳೆ, ಅಷ್ಟು ಕ್ರೌಡಲ್ಲಿ ಎಲ್ಲರೂ ಕಳ್ದೋಗ್ಬಿಟ್ರೆ ಆಮೇಲೆ ನಾವೇನು ಮಾಡೋಣ. ಅದಕ್ಕೆ ನಾನು ಭಯ ಪಟ್ಕೊಂಡು ಒಳಗಡೆನೇ ಇರಿಸಿದ್ದೆ. ಅದಾದ್ಮೇಲೆ ಇನ್ನೇನು, ದೇವಿ ಹೊರಡೋಕ್ಕೆ ಮುಂಚೆ ಕರ್ಪೂರ ಹಚ್ಚಿದ್ರು ರೋಡ್ನಲ್ಲಿ, ಎಷ್ಟು ಚಂದ ಕಾಣ್ತದೆ ನೋಡಿ, ಅಷ್ಟು ಚೆನ್ನಾಗಿ ಕಾಣ್ತಾಯಿತ್ತು ಕರ್ಪೂರ ಎಲ್ಲ ಹಚ್ಚಿ. ತೇಜಪ್ಪ ನೋಡಿದ್ರೆ ಕೈಯಲ್ಲೇ ಹಚ್ತಾ ಇದ್ದ ಕರ್ಪೂರನ, ಬಿಸ್ಲಿಕ್ಕೆ ಸುಡ್ತಾ ಇಲ್ವೇನೋ ನಿಮಗೆ ಅಂತಂದರೆ, ಇಲ್ಲ ಅಕ್ಕ ಇಲ್ಲ ಅಕ್ಕ ಅಂತ ಅನಿಸ್ತಾ ಇದ್ದ. ಆಮೇಲೆ ನಮ್ಮ ರೋಡಿನ ಲೇಡೀಸ್ ಎಲ್ಲ ಏನಿದ್ದಾರೆ ಅವರೆಲ್ಲ ಸೇರಿ ದೇವರಿಗೆ ರತ್ನೀರು ತೆಗಿತಾ ಇದ್ದಾರೆ. ರತ್ನೀರು ಅಂತಂದರೆ ದೃಷ್ಟಿ ತೆಗಿಯೋಕ್ಕೋಸ್ಕರ ಕೆಂಪು ನೀರೇನು ಬರುತ್ತೆ ಅದರಲ್ಲಿ ದೇವ್ರಿಗೆ ಆರತಿ ಮಾಡಿ ಅದಾದಮೇಲೆ ಕೆಳಗಡೆ ಹಾಕ್ತಾರೆ. ಅದಕ್ಕೆ ಮುಂಚೆ ಕೆಳಗಡೆ ಹಾಕಿಬಿಟ್ಟು ದೇವ್ರಿಗೆ ಮಿಕ್ಕಿದ್ದು ರೆಡ್ ಕಲರ್ ನೀರೇನಿರುತ್ತೆ ಅದನ್ನು ಲೆಫ್ಟ್ ಹ್ಯಾಂಡ್ಗೆ ಲೆಫ್ಟು ಲೆಗ್ಗಿಗೆ ಹಚ್ತಾರೆ. ಸೇಮ್ ನಮಗೆ ಮನುಷ್ಯರಿಗೆ ಹೇಗೆ ತೆಗಿತಾರೋ ಅದೇ ಥರ ತೆಗಿತಾರೆ. ಇಷ್ಟು ಕಡೆ ಎಲ್ಲ ಓಡಾಡ್ಕೊಂಡು ಬಂದಿರುತ್ತಲ್ವ ದೇವರು, ಸೊ ದೇವ್ರಿಗೂ ಕೂಡ ದೃಷ್ಟಿ ಆಗದೇ ಇರಲಿ ಅಂತ. ಆ್ಯಂಡ್ ದೇವರು ಹೊರಡೋಕ್ಕೆ ಇನ್ನೇನು ಹೊರಡುತ್ತೆ ಅಂತ ಅನ್ಬೇಕಾದ್ರೆ ನಾವು ಒಂದು ಲಾಸ್ಟ್ ಆರತಿ ಮಾಡಿದ್ವಿ, ನಾನು ನಿಮ್ಮ ಮಮ್ಮಿ ತೇಜಪ್ಪ ಐ ಥಿಂಕ್ ಸುಮಂತನ ತಂಗಿ ಕೂಡ ಬಂದಿದ್ಲು ರಶ್ಮಿ, ಸೊ ನಾವೆಲ್ಲ ಸೇರಿ ಒಂದು ಲಾಸ್ಟ್ ಆರತಿ ಮಾಡಿದ್ವಿ ಬಿಫೋರ್ ಹೊರಡೋಕ್ಕೆ ಮುಂಚೆ ಒಂದು ಫೈನಲ್ ಆರತಿ ಅಂತ. ಆ್ಯಂಡ್ ನಾನು ಆರತಿ ಮಾಡಬೇಕಾದ್ರೆ ಸುಮಂತ ಒಳ್ಳೆ ಒಳ್ಳೆ ಫೋಟೋಸ್ ತಕ್ಕೊಟ್ಟ ನನಗೆ, ಆ್ಯಂಡ್ ಐ ಲವ್ ಹಿಮ್ ಫಾರ್ ದಟ್. ಯಾಕಂದರೆ ಅನ್ಇಮ್ಯಾಜಿನಬಲ್ ವೇನಲ್ಲಿ ನಾನು ಆರತಿ ಮಾಡ್ತಾ ಇರೋದು ಎಲ್ಲ ಸಖತ್ತಾಗಿ ಬಂದಿತ್ತು ಫೋಟೋ. ಆ್ಯಂಡ್ ಇಟ್ ವಾಸ್ ವೆರಿ ವೆರಿ ನೈಸ್, ತುಂಬ ಮೆಮೊರೇಬಲ್ ಆಗಿರುತ್ತೆ. ಯಾವಾಗ ತೆಗೆದು ನೋಡಿದ್ರು ಈ ವಿಡಿಯೋ ಮತ್ತು ಫೋಟೋ ಎಲ್ಲ ಸಖತ್ತಾಗಿರುತ್ತೆ. ಆ್ಯಂಡ್ ಇವಾಗ ಸೆಕೆಂಡ್ ರೌಂಡ್ ಆಫ್ ಟಪ್ಪಂಗುಚ್ಚಿ, ಲೆಟ್ಸ್ ಗೋ. ಇಲ್ಲಿ ನಾನು ಸ್ವಾತಿಗೆ ಫೋರ್ಸ್ ಮಾಡಿ ಮಾಡಿ ಹೇಳ್ತೀನಿ, ಸ್ವಾತಿ ಆಡ್ ಸ್ವಾತಿ ಆಡ್ ಸ್ವಾತಿ, ನಾನಾಗಲಿ ನಿಮ್ಮಿ ಆಗಲಿ, ಬಿಕಾಸ್ ನಾನು ಈ ಲೆವೆಲ್ ಆಫ್ ಕಾನ್ಫಿಡೆನ್ಸ್ ತೊಗೊಂಡು ಟಪ್ಪಂಗುಚ್ಚಿಗೆ ಡ್ಯಾನ್ಸ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇಟ್ಸ್ ಲೈಕ್ ವಿನ್ನಿಂಗ್ ಮೂಮೆಂಟ್ ನನಗೆ. ಯಾಕೆ ಹೇಳ್ತಾ ಇದ್ದೀನಿ, ನೀವು ವಿನ್ನಿಂಗ್ ಮೂಮೆಂಟ್ ಅದೇಂಗೆ ಸಾಧ್ಯ ಬಿಂದು ಅಂತ ನೀವು ಅಂದ್ಕೊಳ್ತಾ ಇರ್ಬೋದು. ಬಿಕಾಸ್ ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಗಣೇಶ ವಿಸರ್ಜನೆ ಆಗಲಿ, ಈ ಥರ ಅನ್ನ ಮರಮ್ಮ ಕೂರಿಸಿದಾಗ ತಮಟೆ ಹೊಡೆಯೋದಾಗಲಿ, ಇದೆಲ್ಲ ನಮ್ಮ ಮನೆ ಹತ್ರ ನಮ್ಮ ಏರಿಯಾದಲ್ಲಿ ಯಾರಾದ್ರು ಮಾಡ್ತಾಯಿದ್ರೆ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ. ಐ ವಾಸ್ ವೆರಿ ಅಂಡರ್ ಕಾನ್ಫಿಡೆಂಟ್ ವೈಲ್ ಗ್ರೋಯಿಂಗ್ ಅಪ್. ಸೊ ನಾನೇನು ಮಾಡ್ತಿದ್ದೆ, ಮನೇಲಿ ಡ್ಯಾನ್ಸ್ ಆಡ್ತಾ ಇದ್ದೆ, ಆಚೆ ಕಡೆ ಹೋಗಿ ನೋಡ್ತಾನೂ ಇರಲಿಲ್ಲ ಹೆಂಗೆ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ, ಬಟ್ ಮನೆಯೊಳಗಡೆ ಆ ಸೌಂಡ್ ಕೇಳಿಸ್ಕೊಂಡು ನಾನು ಡ್ಯಾನ್ಸ್ ಮಾಡ್ತಾಯಿದ್ದೆ. ಸೊ ನನಗೆ ಫಾರ್ ಮೀ ಟು ಕಮ್ ಔಟ್ ಈ ಥರ ಡ್ಯಾನ್ಸ್ ಮಾಡೋದು ಈಸ್ ಲೈಕ್ ನೆಕ್ಸ್ಟ್ ಲೆವೆಲ್ ಚೈಲ್ಡ್ಹುಡ್ ಬಿಂದು ಆಸೆನ ತೀರಿಸ್ತಾ ಇದ್ದೀನಿ ಅನ್ಸೋ ಥರ ನನಗೆ ಯಾವಾಗಲೂ ಅನಿಸುತ್ತೆ. ನಾನು ತುಂಬ ಖುಷಿನೂ ಆಗುತ್ತೆ ನನಗೆ ಟಪ್ಪಂಗುಚ್ಚಿಗೆ ಡ್ಯಾನ್ಸ್ ಮಾಡೋಕ್ಕೆ. ಆ್ಯಂಡ್ ಮೈ ಲವ್ ಇಸ್ ಟಪ್ಪಂಗುಚ್ಚಿ, ನೀವು ಟಪ್ಪಂಗುಚ್ಚಿ ಸಾಂಗ್ ಹಿಂಗೆ ಹಾಕಿ ನಾನು ಡ್ಯಾನ್ಸ್ ಮಾಡ್ತೀನಿ, ಅಷ್ಟಿಷ್ಟ ನನಗೆ ಟಪ್ಪಂಗುಚ್ಚಿ ಸೌಂಡ್ ಅಂದರೆ. ನಾನು ಮುಂಚೆನೇ ಹೇಳ್ದಂಗೆ ಪದಕ ಬಂದು ಡ್ಯಾನ್ಸ್ ಮಾಡ್ತಾರೆ ಅಂತ ಅನ್ನೋದು ಈಸ್ ಲೈಕ್ ವಾಟ್ ಲಿಟ್ರಲಿ ಅವ್ರು ಮಾಡಿದ್ರು ಅಂತ ನಾನು ಇಡೀ ನೈಟ್ ಯೋಚನೆ ಮಾಡ್ತಿದ್ದೆ. ಪದಕನೂ ಒಂಥರ ನಮ್ಮ ಚಿಕ್ಕ ಚಿಕ್ಕಮ್ಮ ಥರ, ನನ್ನ ಆಂಟಿ ನೀವೇನು ವ್ಲಾಗ್ಸ್ನಲ್ಲಿ ನೋಡ್ತೀರಾ ಅವರು ಅದೇ ಥರ, ಶಿ ಇಸ್ ವೆರಿ ಸ್ವೀಟ್. ಅದಾದಮೇಲೆ ವೆರಿ ನೈಸ್ ಟು ಟಾಕ್ ಟು, ಅವ್ರ ಹತ್ರ ಮಾತಾಡಿದಾಗೆಲ್ಲ ನಂಗೆ ನನ್ನ ಚಿಕ್ಕಮ್ಮನೇ ನೆನಪಾಗ್ತಾರೆ. ನಾನು ಅವ್ರಿಗೂ ಅದನ್ನೇ ಹೇಳ್ತೀನಿ, ನನ್ನ ಚಿಕ್ಕಮ್ಮಗೂ ಅದನ್ನೇ ಹೇಳ್ತೀನಿ. ಸೊ ಒಂಥರ ಡಾಪಲ್ ಗ್ಯಾಂಗರ್ ಥರ ಇದ್ರು. ಆ್ಯಂಡ್ ಆಲ್ಸೋ ನನ್ನ ಆಂಟಿಗೆ ತಪ್ಪಂಗುಚ್ಚಿಗೆ ಡ್ಯಾನ್ಸ್ ಮಾಡೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವರು ಸಕ್ಕದಾಗಿ ಡ್ಯಾನ್ಸ್ ಮಾಡ್ತಾರೆ. ಲಾಸ್ಟ್ ಟೈಮ್ ನನ್ನ ಕಸಿನ್ ವೆಡ್ಡಿಂಗ್ ಆಯಿತು, ಐ ಥಿಂಕ್ 1 ಇಯರ್ ಬ್ಯಾಕ್ ಟು 2 ಇಯರ್ ಬ್ಯಾಕ್ ಅನಿಸುತ್ತೆ. ಸೊ ಅಲ್ಲಿ ಮದುವೆ ಮಂಟಪದಲ್ಲಿ ನಾವು ಸಕ್ಕತ್ತಾಗಿ ಡ್ಯಾನ್ಸ್ ಮಾಡಿದ್ವಿ, ಬಟ್ ನಾನು ಅದನ್ನು ರೆಕಾರ್ಡ್ ಮಾಡೋಕ್ಕೆ ಹೋಗಲಿಲ್ಲ, ಆ ವ್ಲಾಗೇ ನಾನು ಹಾಕಿಲ್ಲ ಅನಿಸುತ್ತೆ. ಸೊ ಅವಾಗ ತೋರ್ಸೋಕ್ಕಾಗಲಿಲ್ಲ, ಬಟ್ ನೆಕ್ಸ್ಟ್ ಟೈಮ್ ನನ್ನ ಆಂಟಿ ಡ್ಯಾನ್ಸ್ ಮಾಡಬೇಕಾದ್ರೆ ಐ ವಿಲ್ ಶೋರ್ಲಿ ರೆಕಾರ್ಡ್ ಇಟ್ ಆ್ಯಂಡ್ ವಿತೌಟ್ ಹರ್ ಕನ್ಸೆಂಟ್ ಐ ವಿಲ್ ಪೋಸ್ಟ್ ಇಟ್. ಅವರು ಹಾಕ್ಬೇಡ ಹಾಕ್ಬೇಡ ಅಂತಾರೆ, ಬಟ್ ಐ ಆಮ್ ಗೋಯಿಂಗ್ ಟು ಡೆಫಿನೆಟ್ಲಿ ಪೋಸ್ಟ್ ಇಟ್, ಯಾಕಂದರೆ ನಮ್ಮ ಆಂಟಿ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಅವರೇ ನನ್ನ ಮೊದಲ ಡ್ಯಾನ್ಸ್ ಗುರು. ನಾನು 7th ಸ್ಟ್ಯಾಂಡರ್ಡಲ್ಲಿ ಎಲ್ಲೋ ಜೋಗಯ್ಯ ನಿನ್ನ ನರಮನೇ ಆ ಸಾಂಗ್ಗೆ ಅವರೇ ನನಗೆ ಕೋರಿಯೋಗ್ರಫಿ ಮಾಡಿ, ಅವರೇ ಡ್ಯಾನ್ಸ್ ಹೇಳ್ಕೊಟ್ಟು, ಅವರೇ ಕಾಸ್ಟ್ಯೂಮ್ ಹುಡ್ಕೊಟ್ಟು ನನ್ನ ರೆಡಿ ಮಾಡಿ ಕಳಿಸಿದ್ರು ಸ್ಟೇಜ್ ಮೇಲೆ. ಆ್ಯಂಡ್ ಐ ಒನ್ ಸೆಕೆಂಡ್ ಪ್ರೈಸ್. ಅದು ನನಗೆ ಆ ಸ್ಕೂಲ್ ಹೊಸದು, ಅಂದರೆ 7th ಸ್ಟ್ಯಾಂಡರ್ಡಿಂದ ನಾನು ಅಲ್ಲಿ ಹೋಗಿ ಸೇರಿಕೊಂಡೆ. ಅಲ್ಲಿ ಟ್ಯಾಲೆಂಟ್ಸ್ ಡೇ ಅಂತ ಮಾಡ್ತಾಯಿದ್ರು. ಅದಕ್ಕೆ ಮುಂಚೆ ಎಲ್ಲ ನನಗೆ ಟ್ಯಾಲೆಂಟ್ಸ್ ಡೇ ಅಂದರೆ ಏನಂತ ಐಡಿಯಾನೂ ಇರಲಿಲ್ಲ. ಸೊ ಅವರು ನನ್ನ ರೆಡಿ ಮಾಡಿ ಡ್ಯಾನ್ಸ್ ಎಲ್ಲ ಹೇಳಿಕೊಟ್ಟು ಕಳಿಸಿದ್ರು. ಐ ವಿಶ್ ಒಂದು ಫೋಟೋ ವೀಡಿಯೋ ಯಾವುದಾದ್ರೂ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ಬಟ್ ನನ್ನ ಹತ್ರ ಯಾವುದೂ ಇಲ್ಲ ರೆಕಾರ್ಡ್ಗೆ. ಸೊ ಅಷ್ಟು ಒಳ್ಳೆ ಡ್ಯಾನ್ಸರ್ ನನ್ನ ಆಂಟಿ. ಆ್ಯಂಡ್ ಇವಾಗ ನಾವು ಡ್ಯಾನ್ಸ್ ಆಡಿದ್ದು ಬೇಜಾನ್ ಆಗೋಯ್ತಲ್ವ, ಇವಾಗ ಸ್ವಲ್ಪ ಬಾಯ್ಸಿಗೆ ಸ್ಪೇಸ್ ಕೊಡೋಣ ಡ್ಯಾನ್ಸ್ ಮಾಡೋಕ್ಕೆ ಅಂತ ಒಂದು ಸ್ವಲ್ಪ ಅವ್ರಿಗೂ ಜಾಗ ಕೊಟ್ವಿ.
ಸರಿ ನಾವೊಂದು ಸ್ವಲ್ಪ ಬ್ರೇಕರ್ ತಗೊಂಡು ಇವ್ರಿಗೆ ಡ್ಯಾನ್ಸ್ ಮಾಡೋಕೆ ಬಿಡೋಣ ಅಂತಂದರೆ ಸುಮಂತ ಮತ್ತೆ ಹಿಂದಿರುಗಿ ನೋಡ್ದೆ, ನಾನು ಅಲ್ಲಿ ನಿಂತಿರೋದು ನೋಡಿದ ತಕ್ಷಣ ಅಕ್ಕ ಬನ್ನಿ ಅಕ್ಕ ಬನ್ನಿ ಅಕ್ಕ ಏನಾಗಲ್ಲ ಬನ್ನಿ ಅಕ್ಕ ಅಂತ ಮತ್ತೆ ಕರ್ಕೊಂಡ. ಅದೇನು ನಿಮ್ಮಿ ಅಲ್ಲ, ಅದೇನು ಜೋಶಿತ್ತು ಅಂತ ಗೊತ್ತಿಲ್ಲ. ತಮಟೆ ಸಾಂಗಿಗೆ ಅವ್ನು ಕಪಲ್ ಸ್ಟೆಪ್ ಹಾಕ್ತವನೆ, ನನ್ನ ಕೈಯಲ್ಲಿ ಹಾಕಿಸ್ತವನೆ, ಎಷ್ಟು ಫನಿ ಆಗಿತ್ತು ಅಂತ ನೀವೇ ನೋಡಿ. ಅದು ಹೆಂಗೆ ಅವ್ನಿಗೆ ಈ ಥರ ಎಲ್ಲ ಐಡಿಯಾ ಬರುತ್ತೋ ದೇವ್ರಿಗೆ ಗೊತ್ತು. ಬಟ್ ದೆನ್ ವಿ ಹ್ಯಾಡ್ ಟು ಗೋ ಬ್ಯಾಕ್ ಟು ದ ಒರಿಜಿನಲ್ ಎರಡೇಟು ಟಪ್ಪಾಂಗುಚಿ ಡ್ಯಾನ್ಸ್ಗೆ. ಅದಾದಮೇಲೆ ಇಷ್ಟೋದಾದರೂ ಮಮ್ಮಿ ಬಂದಿಲ್ಲ ಅಂದರೆ ಹೆಂಗೆ, ಶಿ ಹ್ಯಾಸ್ ಟು ಕಮ್ ಆನ್ ದ ಫ್ಲೋರ್. ನಮ್ಮ ಜನ್ಮದಾತೆಯ ಡಾನ್ಸ್ ನೋಡುವಂಥ ಟೈಮ್ ಇವಾಗ. ಇವಾಗ ನಿಮಗೆ ಗೊತ್ತಾಗುತ್ತೆ ನಮಗೆಲ್ಲ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಬರುತ್ತೆ, ಅದು ಯಾಕೆ ಬರುತ್ತೆ, ಎಲ್ಲಿಂದ ಬರುತ್ತೆ, ಯಾರಿಂದ ಬರುತ್ತೆ ಅಂತ ನಿಮ್ಗೆ ಇವಾಗ ಗೊತ್ತಾಗುತ್ತೆ. ಇವಾಗ ನಿಮಗೆ ಗೊತ್ತಾಗಿರುತ್ತಲ್ಲ ನನಗೂ ನಿಮಗೂ ಹೆಂಗೆ ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಬರುತ್ತೆ ಅಂತ, ಎಲ್ಲ ನಮ್ಮ ಜನ್ಮದಾತೆಯ ಕೃಪೆ. ಬ್ಯಾಕ್ ಟು ದ ಲೇಡೀಸ್ ಡ್ಯಾನ್ಸಿಂಗ್. ಇವಾಗ ಯಾರೂ ನಮ್ಮನ್ನ ಡಿಸ್ಟರ್ಬ್ ಮಾಡಿರಲಿಲ್ಲ. ಬಟ್ ದೆನ್ ಅಲ್ಲಿ ಶ್ರೇಯ್ ಒಬ್ಬನೇ ಡ್ಯಾನ್ಸ್ ಮಾಡ್ತಾ ಇದ್ದ, ಅವನ್ನ ಕರ್ಕೊಂಡು ನಾವು ಮತ್ತೆ ಡ್ಯಾನ್ಸ್ ಮಾಡ್ತಾಯಿದ್ವಿ. ಆ್ಯಂಡ್ ಇವಾಗ ನೀವು ಒಬ್ಬನ್ನ ನೋಡ್ತೀರ, ಯಾರು ಹೇಳಿ ದಿಗಂತ್. ನೀವು ಪ್ರೀವಿಯಸ್ ಲಾಗ್ಸ್ನಲ್ಲೂ ಇವನ್ನ ನೋಡಿರ್ತೀರ. ಇವನ್ ನಾವು ಡ್ಯಾನ್ಸ್ ಮಾಡ್ಬೇಕಾದ್ರೆ ಬಾರೋ 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 ಅಂತ ಎಷ್ಟು ಫೋರ್ಸ್ ಮಾಡಿ ಕರೆದ್ರು ಬರಲಿಲ್ಲ. ಬಟ್ ಅಲ್ಲಿ ನಿಂತ್ಕೊಂಡು ಆ ಬಾಗಿಲಿಗೆಲ್ಲ ಹೊಡ್ಕೊಂಡು ಅಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದ. ಅಕ್ಕ ಇದನ್ನು ಹಾಕ್ಬಿಡಿ ಅಕ್ಕ ಹಾಕ್ಬಿಡಿ ಅಕ್ಕ ಅಂತ ನಂಗೆ ಎಷ್ಟು ಸಲ ಹೇಳಿದ್ದ. ಬಟ್ ಸ್ಟಿಲ್ ಅವ್ನು ಹೇಳಿದ್ದಕ್ಕೋಸ್ಕರ ನಾನು ಹಾಕಿದ್ದೀನಿ. ಥ್ಯಾಂಕ್ಸ್ ಟು ವರ್ಷಿನಿ, ಈ ರೈಟ್ ಮೂಮೆಂಟ್ನ ಅವ್ನು ಏನು ಮಾಡ್ತಿದ್ದಾನೆ ಅಂತ ರೈಟ್ ಶಾರ್ಟ್ ಅವನ ಮೇಲೆ ಝೂಮ್ ಹಾಕಿ ತೆಗೆದಿದ್ದಕ್ಕೆ. ಇಲ್ಲಿಗೆ ಡ್ಯಾನ್ಸ್ ಕಾರ್ಯಕ್ರಮ ಮುಗಿತು. ಸಖತ್ತಾಗಿ ಡ್ಯಾನ್ಸ್ ಆಡಿಬಿಟ್ವಿ. ಇದಾದಮೇಲಂತೂ ವಿ ಕುಡಂಟ್ ಫೀಲ್ ಅವರ್ ಲೆಗ್ಸ್. ಆ್ಯಂಡ್ ಇವಾಗ ದೇವ್ರನ್ನ ಎತ್ತೋ ಟೈಮ್, ವರ್ಷಿನಿ ಹತ್ರ ನನ್ನ ಫೋನ್ ಇತ್ತು, ಅವಳು ರೆಕಾರ್ಡ್ ಮಾಡ್ತಾಯಿದ್ಲು. ಸೊ ನಾನು ಅಲ್ಲಿ ನಿಂತ್ಕೊಂಡ್ಬಿಟ್ಟು ಫೋನ್ ಬೇಕು ದೇವ್ರ ಎತ್ತದ ತೆಗಿಬೇಕು ಅಂತ ನಾನು ಕರಿತಾ ಇದ್ದೆ. ಆ್ಯಂಡ್ ಶಿ ಫೈನಲಿ ಕೇಮ್. ಇವಾಗ ದೇವ್ರ ಎತ್ತೋ ಟೈಮ್. ಅಂಟಿಲ್ ನೆಕ್ಸ್ಟ್ ಟೈಮ್ ತಾಯಿ, ಪ್ರತಿ ವರ್ಷ ನೀನು ಇದೇ ಥರ ಮನೆ ಹತ್ರ ಬರೋ ಹಂಗೆ ಆಗಲಿ ಅಂತ ದೇವ್ರನ್ನ ಬೇಡ್ಕೊಂಡು ಇವಾಗ ನಾವು ಖುಷಿ ಖುಷಿಯಾಗಿ ದೇವ್ರನ್ನ ಕಳಿಸ್ಕೊಳ್ಳೋಣ. ಏನು ಸೆಲೆಬ್ರೇಷನು, ನಾವು ಅನ್ಕೊಂಡಿಕ್ಕಿಂತ ಡಬಲ್ ಆಗಿ ಆಗೋಯ್ತು. ನಮ್ಮ ರೋಡಲ್ಲೇ ಕೂರಿಸಿದ್ವೇನೋ ಅನ್ನೋ ಥರ ಇತ್ತು. ಆ್ಯಂಡ್ ನನ್ನ ಗಂಟಲಂತೂ ತಲೆ ಕೂರಿಸಿದ್ವಿ ಅಂದರೆ ಸ್ವಲ್ಪ ಹೊತ್ತಿಗೆ ಅಷ್ಟೇ ಇದ್ದಿದ್ದು. ಬಟ್ 3 ದಿನದಿಂದ ನಮ್ಮ ರೋಡಲ್ಲೇ ಕೂರಿಸಿದ್ವೇನೋ ಅನ್ನೋ ಥರ ಇತ್ತು. ಸಕ್ಕತ್ತಾಗಿತ್ತು, ಹಂಗಂತ ಇಗ್ನೋರ್ ಮಾಡೋಕ್ಕಾಗಲ್ಲ. ಬಿಕಾಸ್ ನಮ್ಮ ರೋಡಲ್ಲೇ ನಾವು ಅಣ್ಣಮ್ಮ ಬರೋಕ್ಕಿಂತ ಮುಂಚೆ ಒಂದು ದೇವ್ರು ಏನು ನೋಡಿದ್ರಿ ಮಂಟೇಸ್ವಾಮಿ, ಅವ್ರದ್ದು ಇವತ್ತು ಏನು ಜಾತ್ರೆ ಥರ ಮಾಡಿ ಉತ್ಸವ ಮಾಡ್ತಾರೆ. ಸೊ ಆ ದೇವಸ್ಥಾನದ ಹತ್ರನೇ ಹೋಗೋಕ್ಕಾಗಿಲ್ಲ ನಮಗೆ ಬೆಳಗ್ಗೆಯಿಂದ. ಸೊ ಇವಾಗ ಅಟ್ಲೀಸ್ಟ್ ಹೋಗೋಣ ಅಂತ ಹೋಗ್ತಿದ್ದೀವಿ. ಆ್ಯಂಡ್ ಟ್ರಾನ್ಸಿಷನ್ ಲುಕ್ ತೋರ್ಸೋಕ್ಕೆ ಆಗಲಿಲ್ಲ, ಸೀರಿಯಲ್ ಫುಲ್ ವೀಡಿಯೋ ಮಾಡೋಕ್ಕೆ ಆಗಿಲ್ಲ, ಒಂದು ರೀಲ್ ಮಾಡೋಕ್ಕಾಗಿಲ್ಲ, ಒಂದು ಫೋಟೋ ತೊಗೊಳೋಕ್ಕಾಗಲಿಲ್ಲ. ಎಷ್ಟು ಫೋಟೋ ತಗೊಂಡಿದ್ದೀರಿ? ಒಂದೇ ಫೋಟೋ ತೆಗೆದಿರೋದು.
ದಿಸ್ ಇಸ್ ದ ಎಂಟ್ರೆನ್ಸ್. ದೇವಸ್ಥಾನದಲ್ಲಿ ಇಷ್ಟು ಚೆನ್ನಾಗಿ ಎಂಟ್ರೆನ್ಸ್ ಮಾಡಿದ್ರು ಆ್ಯಂಡ್ ಇಟ್ ಈಸ್ 49th ಇಯರ್ ಅಂತೆ. ನೆಕ್ಸ್ಟ್ ವರ್ಷ ಈಸ್ ಗೋಯಿಂಗ್ ಟು ಬಿ 50 ಇಯರ್ಸ್. ನನ್ನ ಮಮ್ಮಿಗೆ ಹೇಳ್ತಾ ಇದ್ದೀನಿ ಅಸ್ಥೆಟಿಕ್ ಆಗಿರುತ್ತೆ, ಅಲ್ಲಿ ಹೋಗಿ ತಿರುಗಿ 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 ಅಂತಂದರೆ ತಿರುಗ್ತಾನೆ ಇಲ್ಲ ಮಹಾತಾಯಿ. ಅದಾದ್ಮೇಲೆ ನಾನು ಇವಾಗ ತಿರುಗ್ತೀನಿ ಮಾಡು ಅಂತಂದ್ರು, ಅಷ್ಟರಲ್ಲಿ ಆ ಮೂಮೆಂಟೇ ಹೊರಟೋಗಿತ್ತು. ಫೈನಲಿ ಬ್ಯಾಕ್ ಟು ನಾರ್ಮಲ್ ಆ್ಯಂಡ್ ದೇವಸ್ಥಾನ ನೋಡ್ಕೊಂಡು ಬಂದ್ವಿ ಅವಾಗಲೇ. ಆ್ಯಂಡ್ ಬಂದು ಒಂದು ಡ್ಯಾನ್ಸ್ ರೀಡ್ ಮಾಡಿದೆ, ಅಷ್ಟು ಚೆನ್ನಾಗಿ ಸೀರೆ ಉಟ್ಕೊಂಡು ವೇಸ್ಟ್ ಆಗಬಾರ್ದಲ್ಲ ಅಂತ. ಆ್ಯಂಡ್ ಇವಾಗ ಮಂಟಸ್ವಾಮಿ ದೇವರೇನಿದೆ ಅದು ಗರ್ಭಗುಡಿಗೆ ಹೋಗೋಕ್ಕೂ ಮುಂಚೆ ಅಲ್ಲಿ ಡ್ಯಾನ್ಸ್ ಮಾಡಿ, ಎಂಟ್ರೆನ್ಸಲ್ಲಿ ಡ್ಯಾನ್ಸ್ ಮಾಡಿ ಕೋಳಿ ಕತ್ತನ್ನ ಬಾಯಿಂದ ಹಿಂಗೆ ಕಚ್ತಾರೆ. ಅದು ನಂಗೆ ನೋಡೋಕ್ಕೆ ತುಂಬ ಇಷ್ಟ. ಪ್ರತಿ ವರ್ಷ ನಾನು ಹೋಗ್ತೀನಿ ಈ ಟೈಮ್ಗೆ, ಎಚ್ಚರ ಇದ್ದು ಹೋಗ್ತೀನಿ. ಸೊ ಇವಾಗ 12:00 ಆಗ್ತಿದೆ, ಇವಾಗ ಕೇಳಿಸಿದೆ ಕಂಪ್ಲೀಟ್ ಸೌಂಡು, ಆಲ್ಮೋಸ್ಟ್ ನಿಯರ್ ಬೈ ಇದೆ. ಹೋಗಿ ನೋಡ್ಬಿಡೋಣ, ಮಸ್ತ್ ಸೀನು ನಿಮಗೂ ತೋರಿಸ್ತೀನಿ. ಐ ಗೆಸ್ ಎವ್ರಿ ಇಯರ್ ನಾನು ವ್ಲಾಗ್ ಮಾಡ್ತೀನಿ ಅಂತ, ಬಟ್ ನಂಗೆ ನೆನಪಿಲ್ಲ ಹೋದ ವರ್ಷ ಮಾಡಿದ್ನ ಅಂತ. ಬಟ್ ಈ ವರ್ಷ ಮಾಡ್ತಾಯಿದ್ದೀನಿ, ನಿಮಗೂ ಆಶ್ಚರ್ಯವಾಗಿರುತ್ತೆ ನೋಡೋಕೆ. ಓಕೆನಾ, ಮಿಸ್ ಮಾಡಬೇಡಿ. ದಿಸ್ ಇಸ್ ಆಲ್ಮೋಸ್ಟ್ 1:30 ಇನ್ ದ ನೈಟ್, ಹಂಗೆ ಅನ್ಸುತ್ತಾ? ಇಲ್ಲ ಅಲ್ವಾ, ಯಾಕಂದರೆ ಇಷ್ಟು ಚೆನ್ನಾಗಿ ಲೈಟಿಂಗ್ ಮಾಡಿಸಿದ್ದಾರೆ. ಇಲ್ಲೇ ನಾನು ಅಟ್ಲೀಸ್ಟ್ ಒಂದೆರಡು ಪಿಕ್ಚರ್ ಆದರೂ ತೊಗೊಳೋಕ್ಕಾಯ್ತು ಬಿಕಾಸ್ ಆಫ್ ದ ಲೈಟಿಂಗ್. ಆ್ಯಂಡ್ ಎಲ್ಲ ಕಡೆ ಎಲ್ಲ ಮನೆಗಳಿಗೂ ದೇವರು ಹೋಗಿ ಪೂಜೆ ಮಾಡಿಸ್ಕೊಂಡು ಇವಾಗ ದೇವಸ್ಥಾನದ ರೋಡಲ್ಲಿ ಬಂದು ನಿಂತಿದೆ. ಇಲ್ಲಿ ಒಂದು ಸ್ವಲ್ಪ ಹೊತ್ತು ದೇವ್ರನ್ನ ಎತ್ಕೊಂಡಿರೋರು ಡ್ಯಾನ್ಸ್ ಮಾಡ್ತಾರೆ ದೇವಸ್ಥಾನದ ರೋಡಲ್ಲೇ ಅಲ್ವಾ. ಸೊ ಸ್ವಲ್ಪ ಆಚರಣೆಗೋಸ್ಕರ ಇಲ್ಲೂ ಡ್ಯಾನ್ಸ್ ಮಾಡ್ತಾರೆ, ಎಕ್ಸ್ಚೇಂಜ್ ಮಾಡ್ಕೊಂಡು ಮಾಡ್ತಾರೆ. ಬಿಕಾಸ್ ಎಲ್ಲರಿಗೂ ಕುಣಿಸ್ಬೇಕು ಅಂತ ಆಸೆ ಇರುತ್ತೆ, ಕೆಲವಕ್ಕೆ ಭಾರ ಅಂತಲೂ ಅನಿಸುತ್ತೆ. ಸೊ ಆವಾಗ ಒಂದು ಶಾರ್ಟ್ ಪೀರಿಯಡ್ಗೆ ಬೇರೆಯವ್ರಿಗೆ ಕೊಟ್ಟು ಮತ್ತು ಯಾರಿಗೆ ತುಂಬ ಎತ್ಕೊಂಡು ದೇವ್ರನ್ನ ಎತ್ಕೊಂಡು ಅಭ್ಯಾಸ ಇದೆಯೋ ಅವರು ಸ್ವಲ್ಪ ಲಾಂಗೆಸ್ಟ್ ಟೈಮ್ಗೆ ದೇವ್ರನ್ನ ಆಡಿಸ್ತಾರೆ. ಅದು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಸೊ ಇಲ್ಲಿ ಎರಡು ಥರದ ದೇವರುಗಳಿರ್ತಾರೆ, ಮಂಟೇಸ್ವಾಮಿ ಒಂದು ಮತ್ತು ಚೆಲುವನಾರಾಯಣ ಸ್ವಾಮಿ ಒಂದು. ಸೊ ಇವಾಗ ಯಾರು ಮಂಟೇಸ್ವಾಮಿ ಉತ್ಸವ ಮೂರ್ತಿನ ಎತ್ಕೊಂಡು ಕುಣಿಸ್ತಾ ಇದ್ದಾರಲ್ವ, ಅವ್ರ ಮೇಲೆ ಚೆಲುವನಾರಾಯಣ ಸ್ವಾಮಿ ದೇವರು ಬರುತ್ತೆ. ಬಂದು ಅದಾದಮೇಲೆ ಒಂದು ಸ್ವಲ್ಪ ಅವರು ದೇವಸ್ಥಾನದ ಹತ್ರ ಹೋಗಬೇಕಾದ್ರೆ ಅವ್ರ ಬಾಯಿಗೆ ಕೋಳಿ ಕತ್ ಕೊಡ್ತಾರೆ, ಅದನ್ನು ಅವರು ಬಾಯಿಂದ ಕಟ್ ಮಾಡಿ ಮುಂದಕ್ಕೆ ಹೋಗ್ತಾರೆ. ಸೊ ದಿಸ್ ಇಸ್ ದ ರಿಚುವಲ್ ದೇ ಫಾಲೋ ಎವ್ರಿ ಟೈಮ್. ಅವರವರ ನಂಬಿಕೆಗೆ ಬಿಟ್ಟಿದ್ದು, ದೇವ್ರು ಬರುತ್ತೆ, ದೆವ್ವ ಇದೆ, ದೇವರಿದೆ, ಮಾಟ ಮಂತ್ರ ಇದೆ. ಆ ರೀಸೆಂಟ್ಲಿ ನಾನು ಮಾಡಿದಂಥ ಮಾಟ ಮಂತ್ರ ವೀಡಿಯೋದಲ್ಲಿ ಎಷ್ಟು ಕಮೆಂಟ್ಸ್ ರಿಯಾಲಿಟಿ ರಿಯಾಲಿಟಿ ಇವಾಗ ನಡೀತಾ ಇರೋದಿದ್ದೇನೆ ಅಂತ ಬಂತೋ ಅಷ್ಟೇ ನೀವು ಇದೆಲ್ಲ ನಂಬ್ತೀರಾ, ಇದೆಲ್ಲ ನಡೆಯಲ್ಲ ಇವಾಗಿನ ಕಾಲದಲ್ಲಿ ಇದೆಲ್ಲ ಇಲ್ಲ ಅಂತಲೂ ಬಂತು. ಸೊ ನಾನು ಹೇಳ್ದಂಗೆ ಅವರವರ ನಂಬಿಕೆಗೆ ಬಿಟ್ಟಿದ್ದು, ನಾನು ಇದನ್ನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ ಆ್ಯಂಡ್ ಹಾಗೆ ನಾನು ನಂಬ್ತೀನಿ ಕೂಡ. ಸೊ ಇಲ್ಲಿ ಚೆಲುವನಾರಾಯಣ ಸ್ವಾಮಿ ದೇವರು ಬಂದು ಕೋಳಿ ಕತ್ನ ಬಾಯಿಂದ ಬೇರೆ ಮಾಡೋದು. ಸೊ ಮಂಟೇಸ್ವಾಮಿ ಅದನ್ನು ನೋಡಬಾರ್ದು ಅಂತ ಒಂದು ಕೆಂಪು ಬಟ್ಟೆನ ದೇವ್ರ ಮುಖದ ಮೇಲೆ ಹಾಕ್ತಾರೆ. ಇವಾಗ ಅವ್ರೇನು ಒಂದು ಅದು ಒಂದು ಬಿದ್ರ ಕೋಲ್ ಹಿಡ್ಕೊಂಡಿದ್ದಾರಲ್ಲ ಕೈನಲ್ಲಿ, ಅದು ಹಿಡ್ಕೊಂಡು ಒಂದು ಸ್ವಲ್ಪ ಹೊತ್ತಿಗೆ ದೇವ್ರು ಬರುತ್ತೆ. ಅಂದರೆ ತಮಟೆ ಬಡಿಯೋರು ಎಷ್ಟು ಆ ನ್ಯಾಕ್ನ ಯೂಸ್ ಮಾಡ್ತಾರೆ ಅಂತಂದರೆ ಅವ್ರಿಗೆ ಗೊತ್ತು ಯಾವ ಥರ ಬೀಟ್ಸ್ ಓಡಿದ್ರೆ ದೇವ್ರು ಬರುತ್ತೆ ಅಂತ. ಐ ಡೋಂಟ್ ನೋ ಇಫ್ ಇಟ್ ಮೇಕ್ ಸೆನ್ಸ್, ಇಟ್ ಇಸ್ ಟ್ರೂ ದಟ್ ತಮಟೆ ಅವ್ರಿಗೆ ಅದು ಗೊತ್ತು ಯಾವ ಥರ ಪ್ರಚೋದಿಸ್ಬೇಕು, ಯಾವ ಥರ ದೇವರು ಬರುತ್ತೆ, ಯಾವ ಬೀಟ್ಸಿಗೆ ಬರ್ಬೋದು ಅನ್ನೋದು ಅವ್ರಿಗೆ ಗೊತ್ತು ಅನಿಸುತ್ತೆ. ತುಂಬ ಕಾನ್ಸಂಟ್ರೇಟೆಡ್ ಆಗಿ ಅವರು ಕೂಡ ಅವರು ದೇವ್ರು ಎತ್ಕೊಂಡಿದ್ದಾರಲ್ಲ ಅವ್ರ ಹತ್ರ ಹತ್ರ ಹೋಗೇ ತಮಟೆ ಬಡಿತಾನೆ ಇದ್ರು. ಅದಾದಮೇಲೆ ಅವ್ರಿಗೆ ದೇವ್ರು ಬಂದಾಗ ಹಿಂದೆಗಡೆ ಒಂದಿಬ್ಬರು ಇರ್ತಾರೆ ಉತ್ಸವ ಮೂರ್ತಿನ ಇಟ್ಕೊಳ್ಳೋಕ್ಕೆ. ಅವ್ರು ಇಟ್ಕೊಂಡ್ಮೇಲೆ ಒಬ್ಬರು ಬಂದು ದೇವ್ರ ಮುಖದ ಮೇಲೆ ಬಟ್ಟೆ ಹಾಕ್ತಾರೆ. ಆಮೇಲೆ ಇವರು ಚೆಲುವನಾರಾಯಣ ಸ್ವಾಮಿ ದೇವ್ರು ಏನು ಬಂದಿರುತ್ತೆ ಅವರು ಒಂದು ಸ್ವಲ್ಪ ಹೊತ್ತು ದೇವ್ರ ಮುಂದೆ ಕುಣ್ದುಬಿಟ್ಟು ಮುಂದೆ ಹೋಗ್ತಾರೆ. ಸೊ ಇವಾಗ ನೀವು ಆ ರಿಚುವಲ್ನ ನೋಡ್ತೀರ.
ಸೊ ಇಲ್ಲಿಗೆ ಚೆಲುವನಾರಾಯಣ ಸ್ವಾಮಿ ಬಂದು ಉತ್ಸವನ ಸ್ಟಾರ್ಟ್ ಮಾಡೋ ಥರ ರಿಚುವಲ್ ಎಲ್ಲ ಆಯಿತು. ಆ್ಯಂಡ್ ತಮಟೆ ಅವರು ಇಲ್ಲಿ ಯಾರಿಗೆ ತಮಟೆ ಹೊಡಿತಾ ಇದ್ದಾರೆ ಅಂತಂದರೆ, ಮಂಟೆ ಸ್ವಾಮಿ ಚಿಕ್ಕ ದೇವ್ರನ್ನ ಒಬ್ಬರು ಇಟ್ಕೊಂಡಿರ್ತಾರೆ. ಸೊ ಮಂಟೆ ಸ್ವಾಮಿ ದೇವ್ರು ಕೂಡ ಒಬ್ಬರ ಮೇಲೆ ಬರುತ್ತೆ, ಅವ್ರಿಗೆ ದೇವ್ರು ಬರಲಿ ಅಂತ ಅವರು ತಮಟೆ ಹೊಡಿತಾ ಇದ್ದಾರೆ. ಸೊ ಇಲ್ಲಿ ಮಂಟೆ ಸ್ವಾಮಿ ಅವ್ರಿಗೆ ಕೋಳಿ ಏನು ಕೊಡಲ್ಲ, ನಾನ್ ವೆಜ್ ಅದೇನು ಕೊಡಲ್ಲ ಅನ್ಸುತ್ತೆ. ಸೊ ಅವ್ರಿಗೆ ಬಂದ್ಬಿಟ್ಟು ಅವಲಕ್ಕಿ ಉಪಯೋಗಿಸಿ ಮಾಡಿರ್ತಾರಲ್ಲ ರಸಾಯನ ಥರ, ಅವಲಕ್ಕಿ ಬಾಳೆಹಣ್ಣು ಬೆಲ್ಲ, ಸೊ ಅದನ್ನು ಕೊಡ್ತಾರೆ. ಅದನ್ನು ತಿಂದಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ದೇವ್ರಿಗೆ ತಮಟೆ ಬಾರಿಸಿ ಅದಾದ್ಮೇಲೆ ಇಲ್ಲೊಂದು ಚೇರ್ ಎಲ್ಲ ಹಾಕಿ ಅರೇಂಜ್ ಮಾಡಿರ್ತಾರೆ ದೇವ್ರನ್ನ ಕೂರ್ಸೋಕ್ಕೆ ಅಂತಲೇ. ಸೊ ಆ ಟೇಬಲ್ ಮೇಲೆ ಕೂರ್ಸಿದ ಮೇಲೆ ಅಲ್ಲಿಗೆ ಕತೆ ಮುಗಿಯುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತು ತಮಟೆ ಬಾರಿಸಿ ತಮಟೆ ಅವ್ರು ಕೂಡ ಮನೆ ಕಡೆ ಹೊರಡ್ತಾರೆ. ಆ್ಯಂಡ್ ಇವಾಗ ಫೈನಲಿ ಐಮ್ ಕಾಲಿಂಗ್ ಇಟ್ ಅ ನೈಟ್. ಇವಾಗ ಇವಾಗ ಹೋಗಿ ಮಲ್ಕೊಂಡಿಲ್ಲ ಅಂತಂದರೆ ನನ್ನ ಕಾಲು ಸಿಕ್ಕಾಗ್ಬಿಟ್ಟೆ ಹೋದಾಗ ಆಲ್ರೆಡಿ ಬಿದ್ದೋಗ್ಬಿಡ್ತೀನಿ ಅನ್ಸುತ್ತೆ. ಇನ್ನೂ ತಮಟೆ ಹೊಡಿತಾ ಇದ್ದಾರೆ. ಸೊ ದೇವ್ರನ್ನ ಪ್ಲೀಸ್ ಮಾಡೋಕ್ಕೆ ಇನ್ನೊಂದು ಸ್ವಲ್ಪ ತಮಟೆ ಹೊಡಿತಾರೆ. ಅದಾದಮೇಲೆ ಅವರು ಕೂಡ ಮಲ್ಕೊಳ್ತಾರೆ. ಬಟ್ ದೆನ್ ಟುಡೇ ವಾಸ್ ಅ ವೆರಿ ವೆರಿ ಟೈರಿಂಗ್ ಡೇ. ಅಟ್ ದ ಸೇಮ್ ಟೈಮ್ ಬೊಂಬಾಟ ಬೇಕು ಹಬ್ಬ. ಐ ಹೋಪ್ ನೀವು ಹಬ್ಬನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿರ್ತೀರಾ ಅಂತ. ನಿಮ್ಮ ಹಬ್ಬ ಹೇಗಿತ್ತು, ವರ್ಷದ ಮೊದಲನೇ ಹಬ್ಬ ಹೇಗಿತ್ತು ಅಂತ ಕಮೆಂಟ್ಸ್ನ ಹೇಳೋದು ಮರಿಬೇಡಿ. ಓಕೆನಾ, ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬೈ.